ಜ್ಞಾನ ವಿರೋಚನ ಅಂಚಿತ ವಿದ್ಯಾ ಆತ್ಮವೃತ್ತಿ ಚರಮ ಇತಿ ಭಣ್ಯತೆ ಉದೇತಿ ಕರ್ಮ ಅಖಿಲ ಕಾರಕಾದಿಭಿಹಿ ನಿಹಂತಿ ವಿದ್ಯಾ ಅಖಿಲ ಕಾರಕಾದಿಕಂ. ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ಆತ್ಮಜ್ಞಾನವನ್ನು ಪಡೆಯಬೇಕಾದರೆ ಅದು ಕರ್ಮದಿಂದ ಸಾಧ್ಯವೇ, ವೇದೋಕ್ತ ಕರ್ಮಗಳ ಮೂಲಕ ಸಾಧ್ಯವೇ, ವೇದೋಕ್ತ ಕರ್ಮಗಳು ಸಾಕಾಗುವುದಿಲ್ಲ ಅಂತಂದರೆ ಕೇವಲ ಜ್ಞಾನದಿಂದ ಮಾತ್ರ ಅದನ್ನು ಪಡೆಯಬಹುದೇ, ಅಥವಾ ಕರ್ಮ ಮತ್ತು ಜ್ಞಾನ ಇವುಗಳ ಸಮುಚ್ಚಯದಿಂದ ಅವುಗಳನ್ನು ಪಡೆಯಬಹುದೇ? ಇದು ಪ್ರಶ್ನೆ. ಅದ್ವೈತ ವೇದಾಂತದ ಪ್ರಕಾರ ಜ್ಞಾನ ಕರ್ಮಗಳ ಸಮುಚ್ಚಯ ಸಾಧ್ಯವೇ ಇಲ್ಲ. ಕರ್ಮ ಏನಿದ್ರೂ ಕೂಡ ಪ್ರಾರಂಭದ ಅವಸ್ಥೆಯಲ್ಲಿ ಚಿತ್ತ ಶುದ್ಧಿಗಾಗಿ ಮಾಡಬೇಕಾದಂತಹದ್ದು. ಚಿತ್ತವು ಶುದ್ಧವಾದ ಮೇಲೆ ಗುರುಪಸದನ ಮಾಡಿ ಅವರಿಂದ ಆತ್ಮಜ್ಞಾನದ ವಿಷಯವನ್ನು ಬೌದ್ಧಿಕವಾಗಿ ತಿಳ್ಕೊಂಡು ಮನಸ್ಸಿನಲ್ಲಿ ಅನುಸಂಧಾನ ಮಾಡ್ತಾ ಮಾಡ್ತಾ ಆತ್ಮಜ್ಞಾನದ ವೃತ್ತಿ ಚರ್ಮ ವೃತ್ತಿ ಒಳಗಡೆ ಉಂಟಾದಾಗ ಸಾಕ್ಷಾತ್ಕಾರ ಬರುತ್ತೆ. ಇಲ್ಲಿ ಚರ್ಮ ವೃತ್ತಿ ಎಂಬತಕ್ಕಂಥ ಶಬ್ದವನ್ನು ಪ್ರಯೋಗಿಸಿದ್ದಾರೆ. ಕಳೆದ ಸಲ ಇದನ್ನು ವಿವರಿಸಿತ್ತು, ಇನ್ನೊಂದು ಸಲ ಅದನ್ನು ಜ್ಞಾಪಿಸಿಕೊಳ್ಳೋಣ. ಒಬ್ಬ ಮುಮುಕ್ಷು ಮೋಕ್ಷವನ್ನು ಪಡೆಯಬೇಕು ಎಂಬತಕ್ಕಂಥ ಇಚ್ಛೆ ಯಾರ ಹೃದಯದಲ್ಲಿ ಬಂದಿದೆಯೋ ಅಂತಹ ಸಾಧಕ ಗುರುವನ್ನು ಅರಸಿಕೊಂಡು ಹೋಗ್ತಾನೆ. ಗುರು ಈ ಶಿಷ್ಯ ಯೋಗ್ಯ, ಈತನಿಗೆ ಆತ್ಮಜ್ಞಾನವನ್ನು ಕೊಟ್ಟರೆ ಸಾರ್ಥಕವಾದೀತು ಎಂಬ ಒಂದು ನಂಬಿಕೆ ಶ್ರದ್ಧೆ ಬಂದ ಮೇಲೆ ಆತ್ಮಜ್ಞಾನವನ್ನು ಶ್ರುತಿಗಳ ಸಹಾಯದಿಂದ ಉಪದೇಶಿಸ್ತಾನೆ. ಶ್ರುತಿಯಲ್ಲಿ ಹೀಗೆ ಹೇಳಿದೆ, ಆತ್ಮದ ನಿಜ ಸ್ವರೂಪ ಇಂಥದ್ದು. ಅದನ್ನು ಶಿಷ್ಯ ಮುಂಚೆ ಕೇಳ್ತಾನೆ. ಶ್ರವಣ ಮಾಡುವಾಗ ಮನಸ್ಸಿನಲ್ಲಿ ಬರತಕ್ಕಂತಹ ಸಂಶಯಗಳ ಬಗ್ಗೆ ಪ್ರಶ್ನೆಯನ್ನು ಕೇಳಿ ಪರಿಹರಿಸ್ಕೋತಾನೆ. ನೀವು ಹೇಳಿದ ಅರ್ಥವಾಗಿಲ್ಲ, ಇದಕ್ಕೆ ಏನರ್ಥ, ಇಂತಹ ಸಂಶಯ ಬಂದರೆ ಇದನ್ನ ಹೇಗೆ ಪರಿಹರಿಸಿಕೊಳ್ಳೋದು? ಈ ರೀತಿ ಶ್ರವಣದಿಂದ ಸ್ವಲ್ಪ ಮಟ್ಟಿಗೆ ಬೌದ್ಧಿಕ ಜ್ಞಾನ ಬಂದ ಮೇಲೆ ಮನನ ಮಾಡಬೇಕು, ಅದನ್ನೇ ಕುರಿತು ಮನಸ್ಸನ್ನು ಚಿಂತನೆ ಮಾಡಬೇಕು. ಚಿಂತನೆ ಮಾಡ್ತಾ ಇರುವಾಗ ಮತ್ತೆ ಸಂಶಯಗಳು ಬರಲಿಕ್ಕೆ ಸಾಧ್ಯ ಉಂಟು. ಅಂತಹ ಸಂಶಯಗಳನ್ನ ತಾನೇ ಮನಸ್ಸಿನಲ್ಲಿ ವಿಚಾರ ಮಾಡುವುದರ ಮೂಲಕ ಅಥವಾ ಗುರುವಿನ ಸಹಾಯದಿಂದ ಪರಿಹರಿಸಿಕೊಳ್ಳಬೇಕು. ಹೀಗೆ ಶ್ರವಣ ಮನನ ಇವುಗಳ ಮೂಲಕ ಕಾಲಕ್ರಮೇಣ ಮನಸ್ಸಿನಲ್ಲಿ ಆತ್ಮದ ಸ್ವರೂಪ ಇಂಥದ್ದು ಎಂಬ ಒಂದು ದೃಢ ನಿಶ್ಚಯ ಬರುತ್ತೆ. ಡೀಪ್ ರೂಟೆಡ್ ಕನ್ವಿಕ್ಷನ್ ಅಬೌಟ್ ದಿ ಟ್ರೂ ನೇಚರ್ ಆಫ್ ದಿ ಆತ್ಮನ್, ಸಮಥಿಂಗ್ ಲೈಕ್ ಇಂಟ್ಯೂಟಿವ್ ಪರ್ಸೆಪ್ಷನ್ ಅಂತ ಬೇಕಾದರೂ ಹೇಳಬಹುದು. ಒಳಗಡೆಯಿಂದ ನಮ್ಮ ಅಂತರ್ದೃಷ್ಟಿ ಅಂತರಾತ್ಮ ಹೇಳುತ್ತೆ, ಹಾ ಆತ್ಮದ ಸ್ವರೂಪ ಇಂಥದ್ದು. ಕ್ಲಾರಿಟಿ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅದು ಬಂದ ಮೇಲೆ ಅದನ್ನು ಅನುಸರಿಸಿಕೊಂಡು ಮನಸ್ಸಿನಲ್ಲಿ ನಿಧಿಧ್ಯಾಸನ ಅಥವಾ ಧ್ಯಾನವನ್ನು ಮಾಡಬೇಕು. ಹೇಗೆ ನಾವು ನಮ್ಮ ಮನಸ್ಸನ್ನು ಇಷ್ಟ ದೇವತೆಯ ಮೇಲೆ ಹರಿಸಿ ಧ್ಯಾನ ಮಾಡ್ತೇವೋ ಸಗುಣ ಸಾಕಾರ ರೂಪದ ಮೇಲೆ, ಅದೇ ರೀತಿ ಆತ್ಮಾಕಾರ ವೃತ್ತಿಯನ್ನು ನಾವು ಮನಸ್ಸಿನಲ್ಲಿ ಅನುಸಂಧಾನ ಮಾಡಬೇಕು. ಅಂದರೆ ಆತ್ಮದ ಸ್ವರೂಪ ಇಂಥದ್ದು ಸತ್ ಚಿತ್ ಆನಂದ. ಸತ್ ಅಂದರೆ ಯಾವಾಗಲೂ ಇರತಕ್ಕಂಥದ್ದು, ಅದಕ್ಕೆ ಪೂರ್ವ ಅಪರ ಇಲ್ಲ, ಹಿಂದೆ ಇದ್ದದ್ದು ಮುಂದೆ ಇಲ್ಲದೇ ಇರತಕ್ಕಂಥದ್ದು ಅಂಥ ವಸ್ತುವಲ್ಲ, ಇದು ಶಾಶ್ವತವಾಗಿರ್ತಕ್ಕಂಥದ್ದು. ಚಿತ್ ಚೈತನ್ಯ ಸ್ವರೂಪಿಯಾಗಿರ್ತಕ್ಕಂಥದ್ದು, ದೇಹ ಇಂದ್ರಿಯ ಮನಗಳಿಗೆ ಚೈತನ್ಯದ ಆಭಾಸವನ್ನು ಕೊಡತಕ್ಕಂಥ ಶಕ್ತಿಯುಳ್ಳ ವಸ್ತು. ಮತ್ತು ಮೂರನೆಯ ಗುಣ ಆನಂದ. ಹೀಗೆ ಸಚ್ಚಿತ್ ಆನಂದ ಸ್ವರೂಪವಾಗಿರ್ತಕ್ಕಂತಹ ಆತ್ಮವಸ್ತುವನ್ನ ನಾವು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದೀವೋ ಮನಸ್ಸಿನಲ್ಲಿ, ಅಷ್ಟರ ಮಟ್ಟಿಗೆ ಅದನ್ನು ಕುರಿತು ಚಿಂತನೆ ಮಾಡ್ತಾ ಇರಬೇಕು. ನಾನು ಆತ್ಮವಸ್ತು, ನನ್ನ ಸ್ವಭಾವ ಸಚ್ಚಿತ್ ಆನಂದ. ಹೀಗೆ ಮನಸ್ಸಿನಲ್ಲಿ ಅದನ್ನ ಹರಿಯಿಸ್ತಾ ಇರುವಾಗ, ಈ ರೀತಿ ಯೋಚನೆ ಭಾವನೆಗಳು ಮನಸ್ಸಿನಲ್ಲಿ ಹರಿಯುತ್ತಾ ಇರುವಾಗ ಅದನ್ನ ವೃತ್ತಿ ಅಂತ ಹೇಳ್ತಾರೆ. ಮನಸ್ಸಿನಲ್ಲಿ ಹೇಳ್ತಕ್ಕಂಥ ಅಲೆಗಳು, ಈ ವೃತ್ತಿಗೆ ನಿಜವಾದಂಥ ವಸ್ತು ಆತ್ಮ. ಆದ್ದರಿಂದ ಅದನ್ನು ಆತ್ಮ ಆಕಾರ ವೃತ್ತಿ ಅಂತ ಕರೀತಾರೆ. ಈಗ ಇಷ್ಟ ದೇವತೆಯ ಮೇಲೆ ನಾವು
ಧ್ಯಾನ ಮಾಡ್ತಾ ಇದ್ರೆ ಗಣಪತಿಯ ನನ್ನ ಇಷ್ಟು ದೇವತೆ ಅಂತ ಇಟ್ಕೊಳ್ಳಿ. ಗಣಪತಿಯ ಮೇಲೆ ಧ್ಯಾನ ಮಾಡುವಾಗ ಗಣಪತಿಯ ಆಕಾರದ ಚಿತ್ತವೃತ್ತಿಗಳು ಬರುತ್ತೆ. ಅದರ ಬದಲು ಸಚ್ಚಿತ್ ಆನಂದ ಸ್ವರೂಪವಾಗಿರ್ತಕ್ಕಂತಹ ಆತ್ಮದ ಆಕಾರವನ್ನುಳ್ಳಂತ ಚಿತ್ತವೃತ್ತಿಗಳು ಹೇಳ್ತಾ ಇರುತ್ತೆ. ಪ್ರಾರಂಭದಲ್ಲಿ ನಮ್ಗೆ ಎಷ್ಟೇ ಕಷ್ಟವಾದರೂ ಕೂಡ ಶುರು ಮಾಡುದು, ಸಾವಿರ ಮೈಲಿ ದೂರದ ಪ್ರಯಾಣವನ್ನು ಕೂಡ ಮೊದಲನೇ ಹೆಜ್ಜೆಯಿಂದ ಪ್ರಾರಂಭ ಮಾಡ್ತೀವಿ ಅಂತಂದ ಹಾಗೆ, ನಾವು ಎಷ್ಟು ಮಟ್ಟಿಗೆ ನಾವು ಆತ್ಮ ವಸ್ತುವನ್ನು ಅರ್ಥ ಮಾಡಿಕೊಂಡಿದೀವೋ ಅಷ್ಟು ಮಟ್ಟಿಗೆ ಆತ್ಮಾಕಾರ ವೃತ್ತಿಯನ್ನು ಅಭ್ಯಾಸ ಮಾಡಿ ಪ್ರಯತ್ನ ಪಡಬೇಕು. ಬರ್ತಾ ದಾರಿ ಸುಗಮವಾಗುತ್ತೆ, ಸುಲಭ ಆಗುತ್ತೆ. ಈ ಆತ್ಮಾಕಾರ ವೃತ್ತಿಯ ಪ್ರಭಾವದಿಂದ ನಿಧಿಧ್ಯಾಸನದಲ್ಲಿ ಮನಸ್ಸು ಶುದ್ಧವಾಗುತ್ತಾ ಹೋಗುತ್ತೆ. ಅದರಲ್ಲಿರ್ತಕ್ಕಂತಹ ತಮೋಗುಣ ಕಡಿಮೆಯಾಗುತ್ತೆ, ರಜೋಗುಣ ಕಡಿಮೆಯಾಗುತ್ತೆ, ಸತ್ವಗುಣ ಅಭಿವೃದ್ಧವಾಗುತ್ತೆ. ಇದು ಈಸ್ ಎ ಕಂಟಿನ್ಯೂಸ್ ಪ್ರೋಸೆಸ್ ಆಗ್ತಾ ಇರುತ್ತಿದ್ದು. ಒಂದು ಅಲೆ, ಎರಡಲೆ, ಮೂರಲೆ, ನಾಲ್ಕಲೆ, ಹತ್ತು ಸಾವಿರದ ಅಲೆ, ಹೀಗೆ ಹೋಗ್ತಾ ಇರುತ್ತೆ. ಆದರೆ ಪ್ರತಿಯೊಂದು ಅಲೆಯೂ ಕೂಡ ಆತ್ಮದ ಆಕಾರವನ್ನು ಪ್ರತಿಬಿಂಬಿಸತಕ್ಕಂತಹ ಅಲೆ. ಪ್ರತಿಯೊಂದು ಅಲೆಯೂ ಕೂಡ ಮುಂದಿನ ಹಿಂದೆ ಹೋಗಿರ್ತಕ್ಕಂತಹ ಅಲೆಗಿಂತ ಶುದ್ಧವಾಗಿರ್ತಕ್ಕಂತಹದ್ದು. ಅಂತಹ ಅಲೆಯಲ್ಲಿ ಕಟ್ಟ ಕಡೆಯ ಅಲೆ ಏನು, 99.99% ಮನಸ್ಸು ಶುದ್ಧವಾಯಿತು ಅಂತ ಇಟ್ಕೊಳ್ಳಿ. ಅಂತಹ ಸಂದರ್ಭದಲ್ಲಿ ಬರ್ತಕ್ಕಂತಹ ಅಲೆ ಅದು ಚರಮ ವೃತ್ತಿ. ಅದಾದ ತಕ್ಷಣ ನಿಂತು ಹೋಗುತ್ತೆ ಮನಸ್ಸು. ಮನಸ್ಸು ಸಂಪೂರ್ಣವಾಗಿ ಶುದ್ಧವಾಗುತ್ತೆ. ಅದರಲ್ಲಿರ್ತಕ್ಕಂತಹ ರಜೋಗುಣ, ತಮೋಗುಣ, ಅದರ ಜೊತೆಗೆ ಸತ್ವಗುಣ ಎಲ್ಲವೂ ಅಡಿಗೆ ಹೋಗುತ್ತೆ. ಇದ್ದಕ್ಕಿದ್ದಂಗೆ ಒಳಗಡೆ ಇರತಕ್ಕಂತಹ ಆತ್ಮವಸ್ತುವಿನ ಸ್ಫೂರಣ ಆಗುತ್ತೆ. ಇದನ್ನ ಚರಮ ವೃತ್ತಿ ಅಂತ ಹೇಳ್ತಾರೆ. ಕಟ್ಟ ಕಡೆಯ ಮನೋವೃತ್ತಿ, ಅದಾದ ತಕ್ಷಣ ಆತ್ಮಜ್ಞಾನವೇ. ಇದಕ್ಕೆ ಕಾರಣ ಜ್ಞಾನ. ಈ ಜ್ಞಾನವನ್ನು ಶ್ರವಣದಿಂದ, ಮನನದಿಂದ, ನಿಧಿಧ್ಯಾಸನದಿಂದ ಪಡ್ಕೋಬೇಕು. ಒಂದು ಸಲ ಆ ಜ್ಞಾನ ಬಂದ ಮೇಲೆ ನಾನು ಬೇರೆ, ನೀವು ಬೇರೆ, ಈ ವಸ್ತುಗಳು ಬೇರೆ, ಜಗತ್ತು ಬೇರೆ ಎಂಬತಕ್ಕಂತಹ ಭಾವನೆ ಇಲ್ಲದೇ ಇರೋದ್ರಿಂದ ಇತರರ ಬಗ್ಗೆ ರಾಗದ್ವೇಷಾದಿಗಳಾಗಲಿ ಅಥವಾ ಒಂದು ವಸ್ತುವನ್ನು ಪಡೆಯಬೇಕು ಮತ್ತೊಂದನ್ನು ಬಿಡಬೇಕು ಎಂಬತಕ್ಕಂತಹ ಭಾವನೆಯಾಗಲಿ ಇಲ್ಲದೇ ಇರೋದ್ರಿಂದ ಕರ್ಮಕ್ಕೆ ಅವಕಾಶವೇ ಇಲ್ಲ. ಇದು ಅದ್ವೈತ ವೇದಾಂತದ ನಿಲುವು. ಇದನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದ್ದಾರೆ. ತಸ್ಮಾತ್ ಯಜೇತ್ ಕಾರ್ಯಂ ಅಶೇಷತಃ ಸುಧೀಹಿ ವಿದ್ಯಾ ವಿರೋಧಾನ್ನ ಸಮುಚ್ಚಯೋ ಭವೇತ್ ಆತ್ಮಾನುಸಂಧಾನ ಪರಾಯಣ ಸದಾ ನಿವೃತ್ತ ಸರ್ವೇಂದ್ರಿಯ ವೃತ್ತಿ ಗೋಚರಃ. ತಸ್ಮಾತ್ ನಿವೃತ್ತ ಸರ್ವೇಂದ್ರಿಯ ವೃತ್ತಿ ಗೋಚರಃ ಆತ್ಮ ಅನುಸಂಧಾನ ಪರಾಯಣ ಸುಧೀಹಿ ಕಾರ್ಯಂ ಅಶೇಷತಃ ತ್ಯಜೇತ್ ವಿದ್ಯಾ ವಿರೋಧಾತ್ ಕರ್ಮಣಃ ಸಮುಚ್ಚಯೋ ನ ಭವೇತ್. ದ್ವೈತವಿದ್ದರೆ ಮಾತ್ರ ಕರ್ಮ ಸಾಧ್ಯ. ತಸ್ಮಾತ್ ತ್ಯಜೇತ್ ಕಾರ್ಯಂ ಅಶೇಷತಃ ಸುಧೀಹಿ ವಿದ್ಯಾ ವಿರೋಧಾತ್ ನ ಸಮುಚ್ಚಯೋ ಭವೇತ್ ಆತ್ಮಾನುಸಂಧಾನ ಪರಾಯಣ ಸದಾ ನಿವೃತ್ತ ಸರ್ವೇಂದ್ರಿಯ ವೃತ್ತಿ ಗೋಚರ. ಇದುವರೆಗೆ ಹೇಳಿದ ಹಾಗೆ ವಿದ್ಯೆ ಅಥವಾ ಜ್ಞಾನ ಮತ್ತು ಕರ್ಮ ಇವೆರಡನ್ನು ಕೂಡ ಒಟ್ಟಾಗಿ ಅಭ್ಯಾಸ ಮಾಡಲು ಸಾಧ್ಯವಿಲ್ಲ. ಆದ್ದರಿಂದ ಸುಧೀಹಿ ಬುದ್ಧಿವಂತನಾಗಿರತಕ್ಕಂಥವನು ವಿದ್ಯಾ ವಿರೋಧಾತ್ ಕರ್ಮವು ವಿದ್ಯೆಗೆ ಜ್ಞಾನಕ್ಕೆ ವಿರುದ್ಧವಾಗಿರುವುದರಿಂದ ಸಮುಚ್ಚಯ ಸಾಧ್ಯವಿಲ್ಲದೇ ಇರುವುದರಿಂದ ಕರ್ಮಗಳನ್ನು ತ್ಯಜಿಸಿ ಆತ್ಮಾನುಸಂಧಾನ ಪರಾಯಣನಾಗಬೇಕು. ನಮಗೆ ದೇವರು ಮನಸ್ಸನ್ನು ಕೊಟ್ಟಿದ್ದಾನೆ. ಈ ಮನಸ್ಸು ಪಂಚೇಂದ್ರಿಯಗಳ ಮೂಲಕ ಕೆಲಸ ಮಾಡ್ತಾ ಇದೆ. ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಪಂಚ ಜ್ಞಾನೇಂದ್ರಿಯಗಳು. ಈ ಐದು ಜ್ಞಾನೇಂದ್ರಿಯಗಳ ಮೂಲಕ ನಮಗೆ ವಿಷಯ ವಸ್ತುಗಳ ಸಂಗ್ರಹಣ ಅನುಭವ ಬರ್ತಾ ಇದೆ. ಇಂದ್ರಿಯಗಳ ಮತ್ತು ವಿಷಯ ವಸ್ತುಗಳ ಸಂಪರ್ಕದಿಂದ ಮನಸ್ಸಿನಲ್ಲಿ ಯೋಚನೆಯ ಭಾವನೆಗಳು, ಅನುಭವದ ಅಲೆಗಳು ಏಳುತ್ತೆ. ಅದನ್ನು ವೃತ್ತಿ ಅಂತ ಕರೀತಾರೆ. ಸಾಮಾನ್ಯವಾಗಿ ಈ ವೃತ್ತಿಗಳು ಇಂದ್ರಿಯದಿಂದ, ವಿಷಯ ವಸ್ತುಗಳಿಂದ ಪ್ರೇರಿತವಾಗಿ ಬರತಕ್ಕಂತಹ ವೃತ್ತಿಗಳು. ಆತ್ಮಜ್ಞಾನಿ ಏನ್ ಮಾಡಬೇಕು, ಇಂದ್ರಿಯಗಳ ಮೂಲಕ ಇಂದ್ರಿಯ ವಿಷಯ ವಸ್ತುಗಳ ಸಂಯೋಗದಿಂದ ಬರತಕ್ಕಂತಹ ಅನುಭವದಿಂದ ಏಳತಕ್ಕಂತಹ ವೃತ್ತಿಗಳನ್ನು ಬಿಡಬೇಕು ಮತ್ತು ಈ ಮನಸ್ಸನ್ನು ಆತ್ಮದ ಕಡೆಗೆ ತಿರುಗಿಸಿ
ಆತ್ಮಾಕಾರ ವೃತ್ತಿಯನ್ನ ಪಡೆಯುವ ಹಾಗೆ ವೃತ್ತಿ ಈ ವೃತ್ತಿಗಳನ್ನ ಮನಸ್ಸನ್ನ ಹರಿಸಬೇಕು. ಹಾಗೆ ಮಾಡಬೇಕಾದ್ರೆ ಈ ಹೊರಗಡೆಯ ಕೆಲಸ ಕಾರ್ಯಗಳನ್ನ ಕರ್ಮಗಳನ್ನು ಸಂಪೂರ್ಣವಾಗಿ ಬಿಡಬೇಕು. ನಾವು ಅದ್ವೈತ ವೇದಾಂತವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಉಪನಿಷತ್ತುಗಳ ಸಾರವನ್ನು ತಿಳ್ಕೋಬೇಕು. ಉಪನಿಷತ್ತುಗಳ ಸಾರವನ್ನು ತಿಳ್ಕೋಬೇಕಾದ್ರೆ ವೈದಿಕ ಸಮಾಜ ಹೇಗಿತ್ತು ಅನ್ನೋದನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು. ವೇದಗಳ ಕಾಲದಲ್ಲಿ ಕರ್ಮಕ್ಕೆ ಪ್ರಾಧಾನ್ಯ ಕೊಟ್ಟಿದ್ರು. ಯಜ್ಞಯಾಗಾದ ರೂಪದ ವಿವಿಧ ಕರ್ಮಗಳು, ಅದನ್ನ ಕರ್ಮಕಾಂಡ ಅಂತಲೇ ಕರೀತಾರೆ. ಬ್ರಾಹ್ಮಣ ಸಂಹಿತೆ, ಬ್ರಾಹ್ಮಣ ಆರಣ್ಯಕ, ಈ ಮೂರರಲ್ಲೂ ಕೂಡ ಕರ್ಮದ ವಿಷಯ ಪ್ರಧಾನ. ಉಪನಿಷತ್ತುಗಳಲ್ಲಿ ಕರ್ಮ ಇಲ್ಲವೇ ಇಲ್ಲ ಅಂತ ಇಟ್ಕೊಳ್ಳಿ. ಹೇಗೆ ಕರ್ಮ ಪ್ರಧಾನವಾಗಿರತಕ್ಕಂತಹ ಒಂದು ಸಮಾಜ ಇತ್ತೋ ಆಗಿನ ಕಾಲದಲ್ಲಿ ಇದನ್ನು ವಿರೋಧಿಸಿದಂತ ಜನರು ಕೂಡ ಇದ್ದರು. ಕೇವಲ ಕರ್ಮದ ಮೂಲಕ ಅಮೃತತ್ವವನ್ನು ಪಡೆಯಲಿಕ್ಕೆ ಸಾಧ್ಯವಿಲ್ಲ. ನ ಕರ್ಮಣಾನ ಪ್ರಜಾಧನೇನ ತ್ಯಾಗೇನೈಕೇ ಅಮೃತತ್ವ ಮಾನಸು. ಉಪನಿಷತ್ತಿನ ವಾಕ್ಯ ಬಹಳ ಪ್ರಸಿದ್ಧವಾದದ್ದು, ಮುಂದೆ ಬರುತ್ತೆ ಇದರಲ್ಲಿ. ಆದ್ದರಿಂದ ಅವರೇನ್ ಮಾಡೋರು, ಈ ವೈದಿಕ ಕರ್ಮಗಳಿಗೆ ಪ್ರಾಧಾನ್ಯವನ್ನು ಕೊಡ್ತಾ ಇದ್ದದ್ರಿಂದ ಅದಕ್ಕೆ ವಿರುದ್ಧವಾಗಿ ಸೀಳಿದಂತಹ ಉಪನಿಷತ್ತಿನ ಋಷಿಗಳು ಕರ್ಮವನ್ನು ತ್ಯಾಗ ಮಾಡಬೇಕು ಅಂತ ಬೋಧಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಕರ್ಮವನ್ನು ಯಾತಕ್ಕೆ ತ್ಯಾಗ ಮಾಡಬೇಕು, ಅದಕ್ಕೆ ಕಾರಣಗಳನ್ನು ಕೊಡಬೇಕು. ಆ ಕಾರಣಗಳನ್ನು ಅದ್ವೈತ ವೇದಾಂತ ಉಪನಿಷತ್ತುಗಳ ಆಧಾರದಿಂದ ಕೊಡ್ತಾ ಇದೆ. ಕಾರಣ ಏನು ಅಂತಂದ್ರೆ, ಕರ್ಮವನ್ನು ಮಾಡಬೇಕಾದ್ರೆ ನಾನು ಎಂಬತಕ್ಕಂಥ ದೇಹಾತ್ಮ ಭಾವ ಇರಬೇಕು. ದೇಹೇಂದ್ರಿಯಗಳ ಜೊತೆಗೆ ನಾನು ಐಡೆಂಟಿಫಿಕೇಶನ್ ತಾದಾತ್ಮ ಭಾವವನ್ನು ಹೊಂದಿರಬೇಕು. ನನಗಿಂತ ಬೇರೆಯಾಗಿರ್ತಕ್ಕಂಥ ದ್ವೈತ ಪ್ರಪಂಚವನ್ನು ನಾನು ನೋಡ್ತಾ ಇರಬೇಕು. ಮತ್ತು ಈ ದ್ವೈತ ಪ್ರಪಂಚದ ಅನುಭವ ಬಂದ ಮೇಲೆ ನಮಗೆ ಇದು ಬೇಕು ಇದು ಬೇಡ ಎಂಬತಕ್ಕಂಥ ರಾಗದ್ವೇಷಾದಿಗಳು ಇರಬೇಕು. ಆವಾಗ ನಾವು ಒಂದು ವಸ್ತುವನ್ನು ಪಡೆಯಲಿಕ್ಕಾಗಿ ಅಥವಾ ಬೇಡದೇ ಇರತಕ್ಕಂಥ ವಸ್ತುವನ್ನು ತ್ಯಜಿಸಲಿಕ್ಕಾಗಿ ಕರ್ಮವನ್ನು ಮಾಡುತ್ತೇವೆ. ಕರ್ಮವನ್ನು ಮಾಡದೇ ಇರಲು ಸಾಧ್ಯವೇ ಇಲ್ಲ. ಅಂದಮೇಲೆ ಕರ್ಮಕ್ಕೆ ಅಡಿಪಾಯವಾಗಿ ದ್ವೈತ ಜ್ಞಾನ, ದ್ವೈತ ಜ್ಞಾನಕ್ಕೆ ಅಡಿಪಾಯವಾಗಿ ಅಜ್ಞಾನ. ಅಜ್ಞಾನ ಇರುವುದರಿಂದ ದ್ವೈತ ಜ್ಞಾನ, ದ್ವೈತ ಜ್ಞಾನ ಇರುವುದರಿಂದ ಕರ್ಮ. ಎಲ್ಲಿವರೆಗೆ ನೀವು ಕರ್ಮಗಳನ್ನು ಮಾಡ್ತಾ ಇರ್ತೀರೋ ಅಲ್ಲಿವರೆಗೆ ಕರ್ಮಫಲ ಅನುಭವಿಸಲೇಬೇಕು. ಕರ್ಮಫಲದ ಅನುಭವಕ್ಕಾಗಿ ಪುನರ್ಜನ್ಮ ಅನಿವಾರ್ಯ. ಅಂದಮೇಲೆ ಸಂಸಾರ ಬಂಧನ ಕಟ್ಟಿಟ್ಟದ್ದು. ಮೋಕ್ಷವನ್ನು ಪಡಿಬೇಕೋ ಕರ್ಮ ಬಿಡಬೇಕು. ದಿಸ್ ಇಸ್ ದಿ ಲೈನ್ ಆಫ್ ಆರ್ಗ್ಯುಮೆಂಟ್. ಇಲ್ಲಿವರೇನ್ ಹೇಳ್ತಾ ಇದ್ದಾರೆ, ಇಲ್ಲಿ ಶ್ರೀರಾಮಚಂದ್ರ ಲಕ್ಷ್ಮಣ್ ಹೇಳ್ತಾ ಇದ್ದಾನೆ, ಬುದ್ಧಿವಂತನಾಗಿರ್ತಕ್ಕಂಥ ಅವನು ಕರ್ಮಕ್ಕೂ ಜ್ಞಾನಕ್ಕೂ ಸ್ವತಃ ಸ್ವಭಾವತಃ ವಿರೋಧ ಇರುವುದರಿಂದ ಜ್ಞಾನವನ್ನು ಬಯಸ್ತಕ್ಕಂತಹ ಬುದ್ಧಿವಂತ ಕರ್ಮವನ್ನು ಸಂಪೂರ್ಣವಾಗಿ ಬಿಡಬೇಕು. ನಿವೃತ್ತ ಸರ್ವೇಂದ್ರಿಯ ವೃತ್ತಿ ಗೋಚರ ಆತ್ಮ ಅನುಸಂಧಾನ ಪರಾಯಣ ಸದಾ ಭವೇತ್. ಕರ್ಮಕ್ಕೂ ಜ್ಞಾನಕ್ಕೂ ಸಂಬಂಧ ಇಲ್ಲ, ಕರ್ಮಜ್ಞಾನಗಳ ಸಮುಚ್ಚಯ ಸಾಧ್ಯವಿಲ್ಲ. ಈ ಇಂದ್ರಿಯ ವೃತ್ತಿಗಳ ಮೂಲಕ ಯಾವೊಂದು ಜ್ಞಾನ ಬರ್ತಾ ಇದೆಯೋ ವೈಷಯಿಕ ಜ್ಞಾನ, ಅದನ್ನು ಬಿಡಬೇಕು. ಮನಸ್ಸು ಇಂದ್ರಿಯ ಸಂಪರ್ಕದಿಂದ, ಇಂದ್ರಿಯ ವಿಷಯ ಸಂಪರ್ಕದಿಂದ ಬರತಕ್ಕಂತಹ ಅಲೆಗಳನ್ನು ಆ ವೃತ್ತಿಗಳನ್ನು ಪಡೆಯಬಾರದು. ಅದರ ಜಾಗದಲ್ಲಿ ಆತ್ಮಾಕಾರ ವೃತ್ತಿ ಇರಬೇಕು. ಆತ್ಮಾಕಾರದ ಅನುಸಂಧಾನವನ್ನು ಮಾಡ್ತಾ 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 ಕಾಲಕ್ರಮೇಣ ಆತ್ಮಜ್ಞಾನವಾಗುತ್ತೆ. ಹಾಗೆ ಮಾಡಬೇಕಾದ್ರೆ ಕಾರ್ಯಂ ಅಶೇಷತಃ ತ್ಯಜೇತ್, ಕಾರ್ಯವನ್ನ ಕರ್ಮಗಳನ್ನ ಸಂಪೂರ್ಣವಾಗಿ ಬಿಡಬೇಕು. ಯಾವತ್ ಶರೀರಾದಿಷು ಮಾಯೆಯ ಆತ್ಮಧೀಹಿ ತಾವದ್ ವಿಧೇಯೋ ವಿಧಿವಾದ ಕರ್ಮಣಾಂ ನೀತೀತಿ ವಾಕ್ಯೈಹಿ ಅಖಿಲಂ ನಿಷಿಧ್ಯ ತತ್ ಜ್ಞಾತ್ವಾ ಪರಾತ್ಮಾನಂ ಅಥ ತ್ಯಜೇತ್ ಕ್ರಿಯಾಹ. ಇದರಲ್ಲೂ ಅದೇ ಭಾವನೆ. ಯಾವತ್ ಶರೀರಾದಿಷು ಮಾಯೆಯ ಆತ್ಮಧೀಹಿ, ಶರೀರ ಆದಿ ಮೊದಲಾದವು ಅಂದರೆ ಶರೀರ, ಇಂದ್ರಿಯಗಳು, ಅನಂತರ ಪ್ರಾಣ, ಅನಂತರ ಮನಸ್ಸು, ಅನಂತರ ಬುದ್ಧಿ, ಅದರ ಹಿಂದೆ ಅಹಂಕಾರ, ಇದಿಷ್ಟು ಸೇರಿ ನಾನು ಎಂಬತಕ್ಕಂಥ ಒಂದು ವ್ಯಕ್ತಿಯಾಗಿದೆ. ನಾನು ಅಂತ ನಾವು ಭಾವಿಸಿಕೊಂಡಾಗ ಇಷ್ಟೆಲ್ಲ ಅದರೊಳಗೆ ಸೇರಿಕೊಂಡು, ದೇಹ ಬೇಕು, ಇಂದ್ರಿಯಗಳು ಬೇಕು, ಪ್ರಾಣಶಕ್ತಿ ಬೇಕು, ಮನಸ್ಸು ಬೇಕು, ಬುದ್ಧಿ ಬೇಕು, ಅಹಂಕೃತಿ, ದಿ ಸೆನ್ಸ್ ಆಫ್ ಇಂಡಿವಿಜುಯಾಲಿಟಿ, ಇಷ್ಟು ಇರಬೇಕು. ಹಾಗಿದ್ರೆ ಮಾತ್ರ
ನಾನು ಬೇರೆ, ಜಗತ್ತು ಬೇರೆ, ಕರ್ಮಗಳನ್ನು ಮಾಡತಕ್ಕಂಥ ಅವಶ್ಯಕತೆ ಇದೆಲ್ಲ ಬರುತ್ತೆ. ಎಲ್ಲಿಯವರೆಗೆ ನಮ್ಮಲ್ಲಿ ದೇಹಾತ್ಮ ಭಾವ ಇರುತ್ತೋ, ಮಾಯೆಯ ಅಜ್ಞಾನದ ಕಾರಣದಿಂದ ಎಲ್ಲಿಯವರೆಗೆ ನಮ್ಮಲ್ಲಿ ಶರೀರಾತ್ಮ ಭಾವ ಇರುತ್ತೋ ತಾವದ್ ವಿಧೇಯೋ ವಿಧಿವಾದ ಕರ್ಮಣ, ಅಲ್ಲಿಯವರೆಗೂ ಕೂಡ ವೇದಗಳಲ್ಲಿ ಹೇಳಿರ್ತಕ್ಕಂತಹ ಕರ್ಮಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ವಿಧಿ ನಿಷೇಧಗಳು ಅನ್ವಯಿಸುತ್ತವೆ. ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ನಮ್ಗೆ ಜೀವನದಲ್ಲಿ ಯಾವುದನ್ನು ಮಾಡಬೇಕಾದರೂ ಕೂಡ ಯಾವುದಾದ್ರೊಂದು ಮೂಲ ಆಧಾರ ಇರಬೇಕಲ್ಲ, ಪ್ರಮಾಣ. ಮೂಲ ಪ್ರಮಾಣ ಆಧಾರ ಯಾವುದು? ವೇದಗಳು. ವೇದಗಳು ಸ್ಪಷ್ಟವಾಗಿ ಹೇಳ್ತಾ ಇವೆಯಲ್ಲ ಕರ್ಮಗಳನ್ನು ಮಾಡಬೇಕು ಅಂತ. ಆದ್ರಿಂದ ನೀವು ಹೇಗೆ ಹೇಳ್ತೀರಿ ಕರ್ಮಗಳನ್ನು ಬಿಡಬೇಕು ಅಂತ ಪ್ರಶ್ನೆ ಕೇಳಿದೆ. ಅದಕ್ಕುತ್ತರ, ವೇದಗಳು ಕರ್ಮಗಳನ್ನು ವಿಧಾನ ಮಾಡಿರ್ತಕ್ಕಂಥದ್ದು ಯಾರಿಗೋಸ್ಕರ? ಯಾರಿಗೆ ದೇಹಾತ್ಮ ಭಾವ ಇದೆಯೋ ಅವರಿಗೆ. ಅವಿದ್ಯೆಯಿಂದ, ಅಜ್ಞಾನದಿಂದ, ಮಾಯೆಯಿಂದ ಪ್ರಭಾವಿತರಾಗಿ ತಾವೇ ದೇಹೇಂದ್ರಿಯ ಮನ ಆದಿಗಳ ಸಂಘಾತ ಅಂತ ಭಾವಿಸಿಕೊಂಡಿರ್ತಕ್ಕಂತಹ ಅಜ್ಞಾನಿ ಜನಗಳ ವಿಷಯಕ್ಕೆ ಈ ವೇದಗಳು ಕರ್ಮವನ್ನು ವಿಧಿಸಿವೆ. ಈಗ ವೇದಗಳು ಕರ್ಮಗಳನ್ನು ಯಾಕೆ ವಿಧಿಸಿವೆ? ವೇದ ಇರ್ತಕ್ಕಂತಹದ್ದು ನಮ್ಮನ್ನು ಮೇಲೆ ಕೆತ್ತಲಿಕ್ಕಲ್ವೇ? ಅದಕ್ಕೆ ಕಾರಣ ಇದೆ. ಎಲ್ಲಾ ಮನುಷ್ಯರು ಕೂಡ ಒಂದೇ ರೀತಿ ಇರೋದಿಲ್ಲ ಸ್ವಭಾವದಲ್ಲಿ. ಎಲ್ಲ ರೀತಿಯ ಜನಗಳು ಈ ಪ್ರಪಂಚದಲ್ಲಿದ್ದಾರೆ. ಮನುಷ್ಯ ರೂಪೇಣ ಮೃಗಾಶ್ಚರಂತಿ ಅಂತ ಹೇಳ್ತಾನೆ ಭರ್ತೃಹರಿ. ನೋಡ್ಲಿಕ್ಕೆ ಮನುಷ್ಯರ ಹಾಗೆ ಇರ್ತಾರೆ, ಸ್ವಭಾವದಲ್ಲಿ ಕೇವಲ ಮೃಗಗಳು ಅಂತ. ಮೃಗಗಳ ಮಟ್ಟದಿಂದ ದೇವತೆಗಳ ಮಟ್ಟದವರೆಗೂ ಜನ ಇದ್ದಾರೆ ನಮ್ಮ ಪ್ರಪಂಚದಲ್ಲಿ. ಈ ವೈದಿಕ ಸಂಪ್ರದಾಯ ಅಥವಾ ಶಾಸ್ತ್ರಗಳು ಯಾತಕ್ಕೋಸ್ಕರ ಬಂದಿವೆ ಅಂತಂದ್ರೆ ಜನಗಳನ್ನು ಕ್ರಮೇಣ ಮೇಲೆ ಕೆತ್ತಲಿಕ್ಕಾಗಿ. ಇವರು ಸಾಮಾನ್ಯ ಜನ, ಅವರಿಗೆ ದೇಹಾತ್ಮ ಭಾವ ತುಂಬಾ ಇದೆ, ಆಶೆ ಆಕಾಂಕ್ಷೆಗಳು ತುಂಬಾ ಇದೆ ಮನಸ್ಸಿನಲ್ಲಿ. ಕರ್ಮ ಮಾಡದೇ ಇರ್ಲಿಕ್ಕೆ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅವರಿಗೆ. ಸುಮ್ಮನೆ ಬಿಟ್ರೆ ಜೀವಗಲ್ಲ, ಆಶೆ ಆಕಾಂಕ್ಷೆಗಳು ಬರುತ್ತೆ, ಅದನ್ನು ಪೂರೈಸಿಕೊಳ್ಳಕ್ಕೆ ಮನಸ್ಸೋ ಇಚ್ಛೆ ಕರ್ಮಗಳನ್ನು ಮಾಡುತ್ತಾರೆ. ಅವರು ಆ ರೀತಿ ಮಾಡದೇ ಇರಬೇಕಾದ್ರೆ ವೇದ ಅವರಿಗೆ ದಾರಿಯನ್ನು ತೋರಿಸ್ಕೊಡುತ್ತೆ. ಏನಪ್ಪ ನಿನಗೇನ್ ಬೇಕು, ಇಂಥ ಆಶೆಗಳಿದೆಯೋ ಇಂಥ ಕರ್ಮಗಳನ್ನು ಮಾಡು, ಸಕಾಮ ಕರ್ಮ. ವಿಧಿಗೆ, ವೇದಕ್ಕೆ, ಧರ್ಮಕ್ಕೆ, ಸಂಪ್ರದಾಯಕ್ಕೆ ಅನುಗುಣವಾಗಿ ಒಂದು ದಾರಿಯನ್ನು ತೋರಿಸಿಕೊಟ್ಟಿದ್ದಾರೆ. ಮತ್ತೊಬ್ಬರು ತಲೆ ಹೊಡೆದು ಜೀವನ ನಡೆಸಬೇಡ, ಈ ಒಂದು ಮಾರ್ಗದಿಂದ ನೀನು ಕರ್ಮಗಳನ್ನು ಮಾಡಿ ದೇವತೆಗಳನ್ನು ಪ್ರೀತಿ ಬಡಿಸಿ ನಿನಗೆ ಬೇಕಾದಂತಹ ವಸ್ತುಗಳನ್ನು ಪಡ್ಕೋ, ಸಕಾಮ ಕರ್ಮ ಆಯಿತು. ಇನ್ನು ಸ್ವಲ್ಪ ಮುಂದಕ್ಕೆ ಹೋಗಿರ್ತಕ್ಕಂಥ ಅವರಿಗೆ ಬೇಡಪ್ಪ ನಿಷ್ಕಾಮ ಕರ್ಮವನ್ನು ಮಾಡು. ನೀನು ಎಲ್ಲಿಯವರೆಗೆ ಈ ಪ್ರಪಂಚದಲ್ಲಿ ವಾಸ ಮಾಡ್ತಾ ಇರ್ತೀಯೋ ಅಲ್ಲಿವರೆಗೆ ನೀನು ಸಮಾಜಕ್ಕೆ ಒಂದು ಋಣವನ್ನು ಕೊಡಬೇಕಾಗುತ್ತೆ. ಸಮಾಜದಿಂದ ನೀನು ಬದುಕಿರೋದ್ರಿಂದ ನೀನು ಪ್ರತಿಯಾಗಿ ಸಮಾಜಕ್ಕೆ ಉಪಕಾರವನ್ನು ಮಾಡಬೇಕು. ನಿಷ್ಕಾಮ ಕರ್ಮವನ್ನು ಮಾಡು, ನಿನ್ನ ಕರ್ತವ್ಯವನ್ನು ಮಾಡು. ಇತರ ಲೋಕ ಸಂಗ್ರಹ ದೃಷ್ಟಿಯಿಂದ ಇತರರಿಗೆ ಉಪಕಾರ ಮಾಡಲಿಕ್ಕಾಗಿ ಭಗವಂತನ ಪ್ರೀತ್ಯರ್ಥವಾಗಿ ಕರ್ಮ ಮಾಡು. ಹೀಗೆ ಸಕಾಮ ಕರ್ಮವನ್ನು ಬಿಟ್ಟು ನಿಷ್ಕಾಮ ಕರ್ಮ, ನಿಷ್ಕಾಮ ಕರ್ಮವನ್ನು ಮಾಡ್ತಾ ಮನಸ್ಸು ಶುದ್ಧವಾಗುತ್ತೆ. ಮನಸ್ಸು ನಿಷ್ಕಾಮ ಕರ್ಮದಿಂದ ಶುದ್ಧವಾದಾಗ ಆಗ ಕರ್ಮತ್ಯಾಗದ ಪ್ರಶ್ನೆ ಬರುತ್ತೆ. ಮನಸ್ಸು ಸಂಪೂರ್ಣವಾಗಿ ಶುದ್ಧವಾಗಿದೆ, ಜ್ಞಾನ ಮಾರ್ಗಕ್ಕೆ ಇದು ಸಿದ್ಧವಾಗಿದೆ ಅಂತ ಗೊತ್ತಾದಾಗ ಆಗ ವೇದ ಹೇಳುತ್ತೆ ಬಿಟ್ಬಿಡು. ಯಾವತ್ ಶರೀರಾದಿಷು ಮಾಯೆಯ ಆತ್ಮಧೀಹಿ ತಾವತ್ ವಿಧೇಯೋ ವಿಧಿವಾದ ಕರ್ಮಣ. ಎಲ್ಲಿಯವರೆಗೆ ಅಜ್ಞಾನದಿಂದ ಮಾಯೆಯಿಂದ ಶರೀರಾತ್ಮ ಭಾವ ಇರುತ್ತೋ ಅಲ್ಲಿಯವರೆಗೆ ವೇದಗಳಲ್ಲಿರ್ತಕ್ಕಂಥ ವಿಧಿ ನಿಷೇಧ ರೂಪವಾದ ಕರ್ಮಗಳು ಅವರಿಗೆ ಅನ್ವಯಿಸುತ್ತವೆ. ಹಾಗಾದರೆ ಈ ವಿಧಿ ನಿಷೇಧ ರೂಪವಾಗಿರ್ತಕ್ಕಂಥ ಕರ್ಮಗಳನ್ನು ವೇದವಾಕ್ಯಗಳನ್ನು ಅನುಸರಿಸಿ ಕಾಲಕ್ರಮೇಣ ಮನಸ್ಸನ್ನು ಶುದ್ಧಿ ಮಾಡಿಕೊಂಡಿರ್ತಕ್ಕಂಥ ವ್ಯಕ್ತಿ ಏನ್ ಮಾಡಬೇಕು? ನೇತೀತಿ ವಾಕ್ಯೈ ಅಖಿಲಂ ನಿಷಿಧ್ಯ ತತ್ ಜ್ಞಾತ್ವ ಪರಾತ್ಮಾನಂ ಅಥ ತ್ಯಜೇತ್ ಕ್ರಿಯಾಹ. ಇಂತಹ ಮನುಷ್ಯ ವಿಧಿ ವಾಕ್ಯಗಳನ್ನೇ ಬಿಟ್ಬಿಡಬೇಕು. ವಿಧಿ ನಿಷೇಧ ರೂಪವಾಗಿರತಕ್ಕಂತಹ ವೈದಿಕ ವಾಕ್ಯಗಳನ್ನೇ ಬಿಟ್ಬಿಟ್ಟು ನೇತಿ ನೇತಿ ಮುಂತಾದಂತಹ ಮಾತುಗಳನ್ನು ಅನುಸರಿಸಿ ಪರಾತ್ಮಾನ, ಈ ಸುಪ್ರೀಂ ಸೆಲ್ಫ್ ಪರಮಾತ್ಮನನ್ನ ಅರಿತಿಕೊಂಡು ಕ್ರಿಯೆಗಳನ್ನು ಬಿಟ್ಟುಬಿಡಬೇಕು.
ಸ್ವಲ್ಪ ವಿಚಾರ ಮಾಡಬೇಕಾಗಿರ್ತಕ್ಕಂಥ ಪ್ರಶ್ನೆ. ನೇತಿ ನೇತಿ ಅಂತಂದ್ರೇನು? ಇದು ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಬರ್ತಕ್ಕಂಥ ಉಪದೇಶ. ಯಾಜ್ಞವಲ್ಕ್ಯ ಮೈತ್ರೇಯಿ ಇವರ ಸಂವಾದದಲ್ಲಿ ಬರುತ್ತೆ. ಈ ಆತ್ಮವಸ್ತು ಇದೆಯಲ್ಲ, ಇದನ್ನು ಯಾವ ರೀತಿಯಲ್ಲೂ ಕೂಡ ವರ್ಣಿಸುವುದಕ್ಕಾಗೋದಿಲ್ಲ. ನೇತಿ ನೇತಿ ನೇತು, ಏನಪ್ಪ ನಿಮ್ಮ ಆತ್ಮವಸ್ತು ಹೀಗಿದೆಯಾ ಹಾಗಿದೆಯಾ ಅಂತ ನಾವು ನಮಗೆ ಗೊತ್ತಿರತಕ್ಕಂತಹ ಪ್ರಪಂಚದಲ್ಲಿ ಇಂದ್ರಿಯಗಳ ಮೂಲಕ ಬರತಕ್ಕಂತಹ ಅನುಭವಗಳಿಂದ ಎಲ್ಲ ರೀತಿಯ ವಿವರಣೆಗಳನ್ನು ಕೊಟ್ಟರೂ ಕೂಡ ಈ ವಿವರಣೆಗೂ ಅದಕ್ಕೂ ಸಂಬಂಧವೇ ಇಲ್ಲ. ಆದ್ದರಿಂದ ಉಪನಿಷತ್ತು ಹೇಳುತ್ತೆ ಇದೆಲ್ಲ ಅದಲ್ಲ ಇದೆಲ್ಲ ಅದಲ್ಲ. ನೇತಿ ನೇತಿ ಎಂಬತಕ್ಕಂತಹ ವಾಕ್ಯದಿಂದ ಅಖಿಲಂ ನಿಷಿದ್ಯ, ಎಲ್ಲವನ್ನೂ ನಿಷೇಧ ಮಾಡಬೇಕು. ನಾನು ಅಲ್ಲ, ಈ ದೇಹ ಆತ್ಮವಲ್ಲ, ಇಂದ್ರಿಯ ಆತ್ಮವಲ್ಲ, ಮನಸ್ಸು ಆತ್ಮವಲ್ಲ, ಪ್ರಾಣ ಆತ್ಮವಲ್ಲ, ಹೊರಗಡೆ ಇರತಕ್ಕಂಥ ಜಗತ್ತು ಆತ್ಮವಲ್ಲ. ಎಲ್ಲವನ್ನು ಬಿಡ್ತಾ ಹೋದ್ರೆ ಯಾವುದೋ ಒಂದು ಕೋಣೆಯನ್ನು ನುಳ್ಕೊಳ್ಳುತ್ತೆ. ಈ ಪ್ರಶ್ನೆ ಕೇಳ್ತಾ ಇರ್ತಕ್ಕಂಥವನೇ ಅದು. ಹಾಗಾದರೆ ನೇತಿ ನೀತಿ ಅಂತ ಎಲ್ಲ ಬಿಡ್ತಾ ಇದೆಯಲ್ಲಪ್ಪ, ನೀವು ಉಳಿದಿರೋದೇನು? ನೀನು ನೀನೆ ಪ್ರಶ್ನೆ ಕೇಳ್ತಾ ಇದೆಯಲ್ಲ ಅವನೇ. ಅಲ್ಲಿಗೆ ಬರುತ್ತದು ಈ ಪ್ಯೂರ್ ಕಾನ್ಷಿಯಸ್ನೆಸ್. ಅಲ್ಲಿಗೆ ಬಂದ ಮೇಲೆ ನೇತಿ ನೇತಿ ಇತಿ ವಾಕ್ಯೈ ಅಖಿಲಂ ನಿಷಿದ್ಯ ತತ್ ಜ್ಞಾತ್ವಾ ಪರಾತ್ಮನ, ಪರಮಾತ್ಮ ವಸ್ತುವನ್ನ ತಿಳ್ಕೊಂಡು ಬೌದ್ಧಿಕವಾಗಿ ಅನುಭವದಿಂದ ಅಲ್ಲ. ಹಾಗಾದರೆ ಪರಮಾತ್ಮ ವಸ್ತು ಇಂಥದ್ದು, ಈ ಜಗತ್ತಿಗಿಂತ ಬೇರೆಯಾಗಿರ್ತಕ್ಕಂಥ ವಿಲಕ್ಷಣವಾಗಿರ್ತಕ್ಕಂಥ ವಸ್ತು ಅಂತ ತಿಳ್ಕೊಂಡ ಮೇಲೆ ಅಥ ತ್ಯಜೇತ್ ಕ್ರಿಯಾಹ, ಈ ವೈದಿಕ ಕರ್ಮಗಳನ್ನು ಬಿಡಬೇಕು. ಇಲ್ಲಿ ಒಂದು ವಿಷಯವನ್ನು ನಾವು ನೆನಪಿನಲ್ಲಿಟ್ಕೋಬೇಕು. ಭಗವದ್ಗೀತೆಯ ಎರಡನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಸ್ಥಿತಪ್ರಜ್ಞೆ ಲಕ್ಷಣ ಎಂಬತಕ್ಕಂತಹ ಒಂದು ವಿವರಣೆ ಬರುತ್ತೆ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಯಾರು ಯೋಗದ ಮೂಲಕ ಆತ್ಮವಸ್ತುವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾನೋ ಅಂಥವನ ಲಕ್ಷಣಗಳೇನು? ಯಾರಾದರೂ ಈ ಲೋಕದಲ್ಲಿ ನಾನು ಜೀವನ್ಮುಕ್ತ, ನಾನು ಅವತಾರ ಪುರುಷ ಅಂತ ಹೇಳಿದ್ರೆ ಅವನ ಪರೀಕ್ಷೆ ಮಾಡಲಿಕ್ಕೆ ಈ 18 ಶ್ಲೋಕಗಳಲ್ಲಿ ಏನ್ ಲಕ್ಷಣ ಇದೆಯೋ ಅದನ್ನೆಲ್ಲ ನೋಡಿ ಇದೆಯಾ ಅವರಲ್ಲಿ ಅಂತಂದ್ಬಿಟ್ಟು. ಎಷ್ಟೋ ಸಲ ಈ ಜನಗಳನ್ನು ಮೋಸ ಮಾಡೋದು ಬಹಳ ಸುಲಭ. ಈಗಿನ ಕಾಲದಲ್ಲಂತೂ ಮೂರು ದಿನಕ್ಕೆ ಒಬ್ಬೊಬ್ಬರು ಅವತಾರ ಪುರುಷರು ಬರ್ತಾ ಇರ್ತಾರೆ. ನಮ್ಮ ಹಿಂದೂ ಧರ್ಮದ ಪುಸ್ತಕ ಇನ್ನು ಕೊನೆಗೊಳಗೆ ಬೇಕಾದಷ್ಟು ಖಾಲಿ ಪೇಜ್ ಇದೆ. ಇನ್ನು ಎಷ್ಟು ಜನ ಬೇಕಾದ್ರೆ ಅವತಾರ ಪುರುಷನ ಸೇರಿಸಬಹುದು. ವಿವೇಕಾನಂದರ ಹತ್ರ ಒಬ್ಬರು ವಾದ ಮಾಡ್ತಾ ಇದ್ರು, ಆಳ್ವಾರ್ ಸಂಸ್ಥಾನದಲ್ಲಿ ಅಂತ ಕಾಣುತ್ತೆ, ಕಮಾಂಡರ್ ಇನ್ ಚೀಫ್ ಆಫ್ ದಿ ಆರ್ಮ್ಡ್ ಫೋರ್ಸಸ್, ಅದ್ವೈತ ತುಂಬಾ ಓದ್ಬಿಟ್ಟಿದ್ದ ಬುದ್ಧಿವಂತ, ವಾದ ಮಾಡ್ತಾ ಇದ್ದೇನೆ ಸ್ವಾಮಿಗಳ ಹತ್ರ. ಕೊನೆಗೆ ಹೇಳ್ತಾನೆ, ಐ ಆಮ್ ಆಲ್ಸೋ ಎನ್ ಅವತಾರ ಅಂತ ಹೇಳ್ತಾನೆ. ಅದ್ವೈತದ ಪ್ರಕಾರ ಆತ್ಮ ಪರಮಾತ್ಮ ಒಂದೇ ತಾನೆ, ಅದಕ್ಕೆ ನಾನೇ ಅವತಾರ ಅಂತಂದ. ಸ್ವಾಮೀಜಿ ಒಳ್ಳೆ ಮಾತಿನಲ್ಲಿ ಹೇಳ್ತಾರೆ, ಹಿಂದೂಯಿಸಂ ರೆಕಗ್ನೈಸಸ್ 10 ಅವತಾರಸ್, ಮತ್ಸ್ಯ ಕೂರ್ಮ ವರಾಹ ನಿಲ್ಲಿಸ್ತಾರೆ, ವಿಚ್ ಒನ್ ಆರ್ ಯು ಅಂತ ಕೇಳ್ತಾರೆ. ಈ ಸ್ಥಿತಪ್ರಜ್ಞೆ ಲಕ್ಷಣಗಳ ಮೇಲೆ ವ್ಯಾಖ್ಯಾನ ಮಾಡುವಾಗ ಭಗವಾನ್ ಶಂಕರರು ಒಂದು ಮಾತನ್ನು ಹೇಳ್ತಾರೆ, ಪರಮಾತ್ಮ ಇಲ್ಲಿ ಇಷ್ಟೊಂದು ಕಷ್ಟಪಟ್ಟು ಮುಕ್ತ ಪುರುಷನ ಲಕ್ಷಣಗಳನ್ನು ಯಾತಕ್ಕೆ ವಿವರಿಸಿದಾನೆ? ಕಾರಣ ಇಷ್ಟೇ. ನಾವು ಈ ಗ್ರಂಥವನ್ನು ಬರೀತಾ ಇರೋದಾಗ್ಲಿ ಅಥವಾ ಕೃಷ್ಣ ಅರ್ಜುನನಿಗೆ ಉಪದೇಶ ಮಾಡ್ತಾ ಇರೋದಾಗ್ಲಿ ಸಾಧಕರನ್ನ ಮೇಲಕ್ಕೆ ಎತ್ತಬೇಕು ಅಂತ. ಸಾಧಕರನ್ನ ಮೇಲಕ್ಕೆ ಎತ್ತಬೇಕಾದ್ರೆ ಅವರಿಗೆ ಸಾಧನೆಗೆ ಅನುಕೂಲವಾಗತಕ್ಕಂತಹ ಉಪದೇಶಗಳನ್ನು ಕೊಡಬೇಕು. ಅಂತಹ ಉಪದೇಶಗಳನ್ನು ಇಲ್ಲಿ ಕೊಡ್ತಾ ಇದ್ದಾರೆ. ಆದರೆ ಇಲ್ಲಿ ಕೊಡ್ತಕ್ಕಂಥ ಕ್ರಮ ಬೇರೆ. ಹೀಗ್ ಮಾಡು ಹಾಗ್ ಮಾಡು ಅಂತ ಹೇಳೋದ್ರ ಬದಲು ನೋಡಪ್ಪ, ಸಾಧನೆ ಮಾಡಿ ಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಜೀವಂತ ಪುರುಷ ಜೀವನದಲ್ಲಿ ಹೀಗೆ ನಡ್ಕೋತಾನೆ. ಜೀವನ್ಮುಕ್ತ ಪುರುಷನಿಗೆ ಆತ್ಮಜ್ಞಾನಿಗೆ ಸಹಜವಾಗಿರ್ತಕ್ಕಂಥ ಲಕ್ಷಣಗಳು ಇವು ಅಂತ ಕೊಟ್ಟಿದ್ದಾರೆ. ಉದ್ದೇಶ ಯಾವ ಲಕ್ಷಣಗಳು ಜೀವನ್ಮುಕ್ತ ಪುರುಷನಿಗೆ ಸಹಜವೋ ಅದು ಸಾಧಕನಿಗೆ ಸಾಧನೆ ಆಗತ್ತೆ ಅನ್ನೋ ದೃಷ್ಟಿಯಿಂದ ಕೊಟ್ಟಿದ್ದಾರೆ. ಉದಾಹರಣೆಗೆ ಜೀವನ್ಮುಕ್ತ ಪುರುಷನಲ್ಲಿ ಕೋಪ ಇರಲ್ಲ. ಕೋಪ ಯಾತಕ್ಕೆ ಬರುತ್ತೆ ನಮಗೆ? ನಮಗೆ ಬೇಕಾಗಿರ್ತಕ್ಕಂಥ ವಸ್ತು ಸಿಕ್ಕದೆ ಇದ್ರೆ ಯಾರು ನಮ್ಮನ್ನ ಆ ವಸ್ತು ಸಿಕ್ಕದೇ ಇರೋ ಹಾಗೆ ಮಾಡಿರ್ತಾರೋ ಅವ್ರ ಮೇಲೆ ಕೋಪ ಬರುತ್ತೆ. ಯಾವ ವಸ್ತು ನಾನು ಪಡಿಬೇಕು ಅಂತಿದ್ದೇನೋ ಆ ವಸ್ತು ನಾನೇ ಆದರೆ
ಯಾರು ನಮಗೆ ಅಡ್ಡಿ ಹಾಕಿದಾರ ಅವರೂ ನಾನೇ ಆದರೆ ಕೋಪ ಹೇಗೆ ಬರುತ್ತೆ? ಜೀವನ್ಮುಕ್ತ ಪುರುಷನ ದೃಷ್ಟಿಯಲ್ಲಿ ಕೋಪ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಕನ್ನಡಿ ಮುಂದೆ ನಿಂತ್ಕೊಂಡು ಅಲ್ಲಿ ಯಾರು ಕಾಣಿಸೋ ಅವ್ರ ಜೊತೆಗೆ ಜಗಳ ಆಡೋದಿಲ್ಲ. ನಾವು ನಮ್ಗೆ ಗೊತ್ತು ಅದು ನಾವೇ ಎಂದ್ಬಿಟ್ಟು. ಹಾಗೆ ಸರ್ವಾತ್ಮ ಭಾವ ಬಂದಿರತಕ್ಕಂಥ ವ್ಯಕ್ತಿಯ ಮನಸ್ಸಲ್ಲಿ ಕೋಪ ಇರೋದಿಲ್ಲ. ಹಾಗಂದ ಮೇಲೆ ನಿಮಗೆ ಸರ್ವಾತ್ಮ ಭಾವದ ಅನುಭವ ಬರಬೇಕು ಅಂತ ಇಚ್ಛೆ ಇದ್ರೆ ಕೋಪ ಬಿಟ್ಬಿಡಿ. ಅವನಲ್ಲಿ ಯಾವುದು ಸಹಜವಾಗಿರುವ ಲಕ್ಷಣವೋ ಅದು ನಿಮಗೆ ಸಾಧನೆ. ಆ ದೃಷ್ಟಿಯಿಂದ ಈ ಜೀವನ್ಮುಕ್ತನ ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ವಿವರಿಸಿದ್ದಾನೆ ಭಗವಂತ. ಇಲ್ಲೂ ಕೂಡ ಅದೇ ಒಂದು ವಾದವನ್ನು ನಾವು ಅವಲಂಬಿಸಬಹುದು. ಆತ್ಮಜ್ಞಾನ ಆಗಿರತಕ್ಕಂತಹ ಮನುಷ್ಯನಿಗೆ ಸ್ವಾಭಾವಿಕವಾಗಿ ಕರ್ಮ ಬಿದ್ದೋಗಿರುತ್ತೆ. ಪರಮಹಂಸ ಒಂದು ಕಡೆ ಹೇಳ್ತಾರೆ, ಕರ್ಮ ತಾನಾಗಿ ಬಿದ್ದು ಹೋಗ್ಬೇಕು ಹೊರತು ನೀವಾಗಿ ಬಿಡ್ಲಿಕ್ಕೆ ಹೋಗ್ಬೇಡಿ ಬಲವಂತವಾಗಿ. ಒಂದು ದೃಷ್ಟಾಂತ ಕೊಡ್ತಾರೆ, ಹುಡುಗ ಆಟ ಆಡ್ತಾ ಇರ್ತಾನೆ, ಬೀಳ್ತಾನೆ, ಗಾಯ ಆಗುತ್ತೆ. ಗಾಯ ಆದ್ಮೇಲೆ ಹೊಸ ಚರ್ಮ ಬರೋಕ್ ಮುಂಚೆ ಹಳೆ ಚರ್ಮ ಮೇಲೆ ಒಣಗಿ ಹೋಗಿರುತ್ತೆ, ಅದು ಕಪ್ಪಾಗಿ ಅಂಟ್ಕೊಂಡಿರುತ್ತೆ. ಹೊಸ ಚರ್ಮ ತಾನಾಗೆ ಒಳಗಡೆಯಿಂದ ಬಂದಾಗ ಹಳೆ ಚರ್ಮ ತಾನಾಗೆ ಬಿದ್ದು ಹೋಗುತ್ತೆ, ನೀವೇನು ಮಾಡಬೇಕಾಗೇ ಇಲ್ಲ. ಮುಂಚೆನೆ ಬಲವಂತವಾಗಿದ್ರೆ ಗಾಯ ಆಗಿ ಸೆಪ್ಟಿಕ್ ಆಗುತ್ತೆ. ಹಾಗೆ ಒಳಗಡೆಯಿಂದ ಆತ್ಮಜ್ಞಾನ ಹೆಚ್ಚು ಹೆಚ್ಚಾಗಿ ಆದಷ್ಟು, ಸರ್ವಾತ್ಮಜ್ಞಾನ ಬಂದಷ್ಟು ಕೂಡ ಕರ್ಮ ತಾನಾಗೆ ಕಡಿಮೆ ಆಗುತ್ತೆ. ಕರ್ಮಗಳನ್ನು ಬಲವಂತವಾಗಿ ಬಿಡ್ಲಿಕ್ಕೆ ಹೋಗ್ಬೇಡಿ. ಇಲ್ಲಿ ಅದೇ ವಿಷಯವನ್ನ ಶ್ರೀರಾಮಚಂದ್ರ ಈ ರೀತಿ ಹೇಳ್ತಾ ಇದ್ದಾನೆ. ನೀತಿ ನೀತಿ ಎಂಬತಕ್ಕಂತಹ ವಾಕ್ಯಗಳ ಮೂಲಕ ಎಲ್ಲವನ್ನೂ ನಿಷೇಧ ಮಾಡಿದ ಮೇಲೆ ಕಡೆಯಲ್ಲಿ ಉಳಿದುಕೊಳ್ತಕ್ಕಂಥದ್ದು ಕೇವಲ ಪರಮಾತ್ಮ ವಸ್ತು, ಸಚ್ಚಿತ್ ಆನಂದ ರೂಪ. ಅಂತಹ ಪರಮಾತ್ಮ ವಸ್ತು ಇದೆ ಅಂತ ಗೊತ್ತಾದ್ಮೇಲೆ ಕ್ರಿಯೆಯನ್ನು ಬಿಡಬೇಕು. ಯಾರಿಗೆ ಆತ್ಮಜ್ಞಾನ ಬಂದಿದೆಯೋ, ಪರಮಾತ್ಮ ವಸ್ತುವಿನ ಅನುಭವ ಬಂದಿದೆಯೋ, ಅವನಿಗೆ ಕರ್ಮ ಸಾಧ್ಯವೇ ಇಲ್ಲ. ಕರ್ಮ ಬಿಟ್ಬಿಡ್ತಾನಾಗೆ ಕರ್ಮ ಬಿದ್ದು ಹೋಗುತ್ತೆ. ನೀವು ಆತ್ಮಜ್ಞಾನವನ್ನು ಪಡ್ಕೋಬೇಕಾದ್ರೆ ಕರ್ಮ ಬಿಡಬೇಕು. ಆದರೆ ಕರ್ಮವನ್ನು ಅಪಕ್ವವಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಮುಂಚೆನೆ ಬಲವಂತ ಬಿಡ್ಲಿಕ್ಕೆ ಹೋಗ್ಬೇಡಿ. ಇದನ್ನು ಅಭ್ಯಾಸ ಮಾಡ್ತಾ ಹೋಗಿ. ಮುಂಚೆ ಕರ್ಮಗಳನ್ನು ಮಾಡಿ, ಅನಂತರ ಸಕಾಮ ಕರ್ಮವನ್ನು ಬಿಟ್ಬಿಡಿ, ನಿಷ್ಕಾಮ ಕರ್ಮಕ್ಕೆ ಬನ್ನಿ. ನಿಷ್ಕಾಮ ಕರ್ಮಗಳನ್ನ, ಕರ್ತವ್ಯ ಕರ್ಮಗಳನ್ನು ಮಾಡ್ತಾ ಮಾಡ್ತಾ ಮನಸ್ಸು ಶುದ್ಧವಾಗುತ್ತೆ. ಶುದ್ಧವಾದಷ್ಟು ಮನಸ್ಸು ಒಳಗಡೆ ಹೋಗುತ್ತೆ. ಒಳಗಡೆ ಹೋಗುವಾಗ ತಾನಾಗಿ ಕರ್ಮಗಳನ್ನು ಮಾಡ್ತಕ್ಕಂಥದ್ದು ಕಷ್ಟವಾಗುತ್ತೆ, ಆಗ್ಬಿಟ್ಬಿಡಿ. ಪರಮಹಂಸ ಇದನ್ನ ಗಾಸ್ಪೆಲ್ ಶ್ರೀರಾಮಕೃಷ್ಣ ಅಥವಾ ವಚನ ವೇದದಲ್ಲಿ ಹೆಚ್ಚು ಕಡಿಮೆ ಮೊದಲು ಎರಡನೆಯ ಪುಟಗಳಲ್ಲೇ ಇದನ್ನು ವಿವರಿಸಿದ್ದಾರೆ. ಸಂಧ್ಯಾ ಮರ್ಜಸಿನ್ ಗಾಯತ್ರಿ, ಗಾಯತ್ರಿ ಮರ್ಜಸಿನ್ ಓಂ, ಓಂ ಮರ್ಜಸಿನ್ ಸಮಾಧಿ ಎಂದ್ಬಿಟ್ಟು ಸಂಧ್ಯಾ ಕರ್ಮಗಳನ್ನು ಮಾಡ್ತಾ ಇರ್ತೀವಿ. ಮಾಡ್ತಾ 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 ಏನಾಗುತ್ತೆ, ಮನಸ್ಸು ಶುದ್ಧವಾಗುತ್ತೆ. ಕೂತ್ಕೊಂಡು ಕೂಡಲೇ ಮನಸ್ಸು ಒಳಗಡೆ ಹೋಗ್ತಕ್ಕಂಥ ಅವಸ್ಥೆ ಬಂದಾಗ ಮುಕ್ಕಾಲು ಗಂಟೆ ಸಂಧ್ಯಾ ವಂದನೆ ಮಾಡೋದು ಕೂಡ ಒಂದು ಪನಿಷ್ಮೆಂಟ್ ಆಗುತ್ತೆ. ಬಿಟ್ಬಿಡೋದು ಅವಾಗ ತಾನಾಗೆ ಬಿಟ್ಟು ಹೋಗುತ್ತೆ. ಸಂಧ್ಯಾ ಮರ್ಜಸಿನ್ ಗಾಯತ್ರಿ, ಗಾಯತ್ರಿ ಉಪದೇಶ ಮಾಡಿರ್ತಾರೆ, ಅದನ್ನು ನಾವು ಮನಸ್ಸು ಜಪ ಮಾಡ್ತಾ ಹೋಗ್ತೀವಿ, ಮತ್ತಷ್ಟು ಮನಸ್ಸು ಶುದ್ಧವಾಗುತ್ತೆ. ಮನಸ್ಸು ಶುದ್ಧವಾದ್ಮೇಲೆ ಓಂ ಅಂತ ಹೇಳಿದ ಕೂಡಲೇ ಮನಸ್ಸು ಹೋದಾಗ ಗಾಯತ್ರಿ ಮರ್ಜಸಿನ್ ಓಂ, ಓಂ ಮರ್ಜಸಿನ್ ಸಮಾಧಿ, ಓಂ ಅಂತ ಹೇಳಿದ ಕೂಡಲೇ ಸಾಕು ಮನಸ್ಸು ಒಳಗೆ ಹೋಗುತ್ತೆ. ಆವಾಗ 24 ಅಕ್ಷರದ ಗಾಯತ್ರಿ ಮಂತ್ರವನ್ನು ಜಪ ಮಾಡೋದು ಕೂಡ ಒಂದು ಪನಿಷ್ಮೆಂಟ್ ಆಗುತ್ತೆ, ಬೇಡ ಅಂತ ಅನ್ಸುತ್ತೆ. ಪ್ರಣವದ ಮೂಲಕ ಒಳಗಡೆ ಸಮಾಧಿ ಬಂದಾಗ ಪ್ರಣವ ಜಪವೂ ನಿಂತು ಹೋಗುತ್ತೆ. ಹಾಗೆ ತ್ಯಜೇತ್ ಕ್ರಿಯಾ ಅಂತ ಹೇಳಿದಾಗ ನೀತಿ ನೀತಿ ಎಂಬತಕ್ಕಂತಹ ಉಪನಿಷತ್ತುಗಳ ವಾಕ್ಯವನ್ನು ಅರ್ಥ ಮಾಡಿಕೊಂಡು ಪರಾತ್ಮ ವಸ್ತುವಿನ ಸ್ವಭಾವವನ್ನು ತಿಳ್ಕೊಂಡು ಬುದ್ಧಿಯ ಮೂಲಕ, ಪರಿಶುದ್ಧ ಬುದ್ಧಿಯ ಮೂಲಕ ಅಂತಹ ಪರಾತ್ಮದ ಕಡೆಗೆ ಮನಸ್ಸನ್ನು ತಿರುಗಿಸ್ತಾ ತಿರುಗಿಸ್ತಾ ಈ ಬಾಹ್ಯ ಕರ್ಮಗಳು, ವೈದಿಕ ಕರ್ಮಗಳು ತಾವಾಗಿ ಬಿದ್ದೋಗುತ್ತೆ. ಅಂತಹ ಒಂದು ಅವಸ್ಥೆ ಬಂದಾಗ ಬಿಟ್ಬಿಡು, ತ್ಯಜೇತ್ ಕ್ರಿಯಾ. ಪರಮಹಂಸರು ಇನ್ನೊಂದು ಮಾತನ್ನು ಹೇಳ್ತಾರೆ. ಒಬ್ಬ ಮನುಷ್ಯ ಮೆಟ್ಲನ್ನು ಹತ್ಕೊಂಡು ಮೇಲಕ್ಕೆ ಹೋಗ್ತಾ ಇದ್ದಾನೆ, ಮಹಡಿ ಸೂರು ಮೇಲ್ಛಾವಣಿ. ಪ್ರತಿಯೊಂದು ಮೆಟ್ಲನ್ನು ಹತ್ತುವಾಗಲೂ ಇದು ಮೇಲ್ಛಾವಣಿಯಲ್ಲ, ಇದು ಮೇಲ್ಛಾವಣಿಯಲ್ಲ, ಇದು ಮೇಲ್ಛಾವಣಿಯಲ್ಲ, ನಾನು ಮೇಲಕ್ಕೆ ಹೋಗ್ಬೇಕು ಅಂತ ಮೆಟ್ಲುಗಳನ್ನು ಬಿಟ್ಟು 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 ಹತ್ಕೊಂಡು ಹೋಗ್ತಾನೆ. ಮೇಲೆ ಹೋಗಿ ಕೂತ್ಕೊಂಡ ಮೇಲೆ ನೋಡಿದ್ರೆ ಅವನು ಕೂತಿರ್ತಕ್ಕಂಥ ಮೇಲ್ಛಾವಣಿ, ಹತ್ಕೊಂಡು ಬಂದಂತಹ ಮೆಟ್ಲು ಎಲ್ಲ ಒಂದೇ ಸಿಮೆಂಟಿಂದ, ಗಾರೆಯಿಂದ ಆಗಿದೆ. ಇದನ್ನು ಅವರು ವಿಜ್ಞಾನ ಅಂತ ಕರೀತಾರೆ. ಜ್ಞಾನವನ್ನು ಪಡೆಯುವುದಕ್ಕೆ ಮುಂಚೆ ನೀತಿ ನೀತಿ ಬೇಕು. ಇದೆಲ್ಲ 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 ಪ್ರಪಂಚ ಬೇರೆ, ಭಗವಂತ ಬೇರೆ,
ಪ್ರಪಂಚ ಭಗವಂತ ಅಲ್ಲ, ಆದ್ರಿಂದ ಪ್ರಪಂಚವನ್ನು ತ್ಯಾಗ ಮಾಡೋಣ. ಇದು ಪ್ರಾರಂಭದ ಹೆಜ್ಜೆ. ಭಗವದ್ ಅನುಭವ ಆದ್ಮೇಲೆ ಸರ್ವಂ ಖಲು ಇದಂ ಬ್ರಹ್ಮ, ಎಲ್ಲ ಕಡೆಯೂ ಒಬ್ಬನೇ ಪರಮಾತ್ಮ ತುಂಬಿಕೊಂಡಿದ್ದಾನೆ ಎಂಬತಕ್ಕಂಥ ಅನುಭವ ಬಂದ ಮೇಲೆ ಕಣ್ಣು ಮುಚ್ಚಿಕೊಂಡು ಕಣ್ಣು ಬಿಟ್ಟುಕೊಂಡು ಒಂದೇ ಪರಬ್ರಹ್ಮ ವಸ್ತುವನ್ನು ಕಾಣ್ತಾನೆ. ಅದಕ್ಕೆ ಅವರು ವಿಜ್ಞಾನ ಅಂತ ಕರೀತಾ ಇದ್ರು. ಯದಾ ಪರಾತ್ಮ ಆತ್ಮ ವಿಭೇದ ಭೇದಕಂ ವಿಜ್ಞಾನಂ ಆತ್ಮೈ ಅವಭಾತಿ ಭಾಸ್ವರಂ ತದೈವ ಮಾಯಾ ಪ್ರವಿಲೀಯತೆ ಅಂಜಸ ಸಕಾರಕ ಕಾರಣಂ ಆತ್ಮ ಸಂಸ್ಕೃತೇ. ಸಂಸ್ಕೃತಿ ಅಂತಂದ್ರೆ ಸಂಸಾರ. ಸಂಸಾರ ಅಂತಂದ್ರೆ ಜನನ ಮರಣಗಳ ಅವ್ಯಾಹತ ಚಕ್ರ. ಹುಟ್ಟುವುದು, ಆಶಯ ಆಕಾಂಕ್ಷೆಗಳನ್ನು ಬೆಳೆಸಿಕೊಳ್ಳೋದು, ಕರ್ಮ ಮಾಡುವುದು, ಕರ್ಮ ಫಲವನ್ನು ಅನುಭವಿಸುವುದು, ಮತ್ತೆ ಕರ್ಮ ಮಾಡೋದು, ಸಾಯುವುದು, ಮತ್ತೆ ಹುಟ್ಟುವುದು, ಇದು ಇದಕ್ಕೆ ಸಂಸಾರ ಅಂತ ಹೆಸರು. ಸಂಸಾರ ಅನ್ನೋ ಶಬ್ದದ ಅರ್ಥ ಅಕ್ಷರಾರ್ಥ ಮತ್ತೆ ಮತ್ತೆ ಸುತ್ತಾಡ್ತಾ ಇರೋದು ಅಂತ. ಯಾವುದರಲ್ಲಿ? ಈ ಜನನ ಮರಣಗಳ ಚಕ್ರದಲ್ಲಿ ಸುತ್ತಾಡ್ತಾ ಇರೋದು. ಇದಕ್ಕೆ ಕಾರಣ ಏನು ಅಂತಂದ್ರೆ ಮಾಯೆ ಅವಿದ್ಯೆ ಅಥವಾ ಅಜ್ಞಾನ. ಮಾಯೆ ಅವಿದ್ಯೆ ಅಜ್ಞಾನ ಏನ್ ಮಾಡುತ್ತೆ? ದೇಹಾತ್ಮ ಭಾವವನ್ನು ಉಂಟು ಮಾಡುತ್ತೆ, ದ್ವೈತ ಪ್ರಪಂಚದ ಜ್ಞಾನವನ್ನು ಉಂಟು ಮಾಡುತ್ತೆ. ಈ ದ್ವೈತ ಪ್ರಪಂಚದ ಜ್ಞಾನ ದೇಹಾತ್ಮ ಭಾವ ಎರಡೂ ಇರುವುದರಿಂದ ನಮಗೆ ಕರ್ಮ ಮಾಡಬೇಕು ಅಂತ ಅನ್ಸುತ್ತೆ. ಕರ್ಮ ಮಾಡಬೇಕಾದ್ರೆ ನಾವು ಅನೇಕ ಪರಿಕರಗಳನ್ನು ಬಯಸ್ತೇವೆ. ಒಂದು ಯಜ್ಞ ಮಾಡಬೇಕಾದ್ರೆ ಸನಿತ್ ಬೇಕು, ಆಜ್ಯ ಬೇಕು, ನಾಲ್ಕು ಜನ ಪುರೋಹಿತರು ಬೇಕು, ಇನ್ನು ಏನೇನೋ ವಸ್ತುಗಳೆಲ್ಲ ಬೇಕು. ಕಾರಕ ಅಂತಂದ್ರೆ ಇಂಪ್ಲಿಮೆಂಟ್ಸ್ ಅಂಡ್ ಇನ್ಸ್ಟ್ರೂಮೆಂಟ್ಸ್, ಅವುಗಳು ಬೇಕು. ಎಲ್ಲವನ್ನು ಸೇರಿಸಿಕೊಂಡು ನಾವು ಕರ್ಮಗಳನ್ನು ಮಾಡಬೇಕಾಗತ್ತೆ. ಅಂದ್ರೆ ದೇಹಾತ್ಮ ಬುದ್ಧಿಯನ್ನು ಉಂಟು ಮಾಡತಕ್ಕಂತಹ, ದ್ವೈತ ಪ್ರಪಂಚದ ಜ್ಞಾನವನ್ನು ಕೊಡ್ತಕ್ಕಂತಹ ಕಾರಕಗಳ ಕೂಡ ನಮಗೆ ಕರ್ಮವನ್ನು ಮಾಡಿಸ್ತಕ್ಕಂತಹ, ತನ್ಮೂಲಕ ಸಂಸಾರ ಬಂಧನಕ್ಕೆ ಸಿಕ್ಕಾಕಿಸ್ತಕ್ಕಂತಹ ಒಂದು ಮಾಯೆ ಎಂಬತಕ್ಕಂತಹದ್ದು ಯಾವುದಿದೆಯೋ ಅದು ಅಂಜಸ ಬಹಳ ಬೇಗ ತಕ್ಷಣ ಹೊರಟು ಹೋಗುತ್ತೆ. ಯಾವಾಗ? ಯದಾ ಪರಾತ್ಮ ಆತ್ಮ ವಿಭೇದ ಭೇದಕಂ ವಿಜ್ಞಾನಂ ಆತ್ಮನಿ ಅವಭಾತಿ. ಪರಮಾತ್ಮ ವಸ್ತು ಎಲ್ಲೋ ಅಲ್ಲಿ ಇದೆ ಅಂತ ಭಾವಿಸ್ತೇವೆ. ಈ ಜಗತ್ತನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಭೂಮ ವಸ್ತು, ಯೋ ವೈ ಭೂಮ ತತ್ಸುಖಂ, ಬೃಹದ್ ವಸ್ತು. ಇನ್ನೊಂದು ಇಲ್ಲಿರ್ತಕ್ಕಂಥ ಜೀವಾತ್ಮ ವಸ್ತು. ನಾವು ಒಳಗಡೆ ಹೋಗಿ ಇಲ್ಲಿ ಆತ್ಮವಸ್ತುವನ್ನು ಸಾಕ್ಷಾತ್ಕಾರ ಮಾಡಿಕೊಂಡಾಗ ಈ ಆತ್ಮವಸ್ತು ಆ ಪರಮಾತ್ಮ ವಸ್ತು ಎರಡೂ ಒಂದೇ ಎಂಬತಕ್ಕಂತಹ ಜ್ಞಾನ ಉಂಟಾಗುತ್ತೆ. ಇದು ಕೇವಲ ಅದ್ವೈತ ವೇದಾಂತ ದೃಷ್ಟಿಯಿಂದ ಹೇಳ್ತಾ ಇರತಕ್ಕಂಥ ಮಾತು. ಇತರರು ಈ ಮಾತನ್ನು ಒಪ್ಪಲ್ಲ ಅಂತ ಇಟ್ಕೊಳ್ಳಿ. ಯದಾ ಪರಾತ್ಮ ಆತ್ಮ ವಿಭೇದ ಭೇದಕಂ ವಿಜ್ಞಾನಂ, ಪರಮಾತ್ಮನೇ ಬೇರೆ ಜೀವಾತ್ಮನೇ ಬೇರೆ ಎಂಬ ಒಂದು ಭೇದ ಜ್ಞಾನ ಇದೆಯಲ್ಲ, ಆ ಭೇದ ಜ್ಞಾನವನ್ನು ನಾಶ ಮಾಡತಕ್ಕಂತಹ ವಿಶೇಷ ಜ್ಞಾನ ಯಾವಾಗ ಆತ್ಮನಲ್ಲಿ ಸೂರ್ಯನ ಹಾಗೆ ಹೊಳೆಯುತ್ತೋ ಆಗ ಈ ಮಾಯೆ ಸಂಪೂರ್ಣವಾಗಿ ನಾಶವಾಗುತ್ತೆ. ಮೊನ್ನೆ ರಂಗನಾಥಂಜರು ಬಹಳ ಸೊಗಸಾಗಿ ಇದನ್ನು ಹೇಳ್ತಾ ಇದ್ರು. ವಿಜ್ಞಾನಿಗಳೇನ್ ಮಾಡಿದ್ರು? ಹೊರಗಡೆ ಪ್ರಪಂಚದಲ್ಲಿ ಸತ್ಯವನ್ನು ಹುಡುಕೊಂಡು ಹೋದ್ರು. ನಮ್ಮ ಋಷಿಗಳು ಏನ್ ಮಾಡಿದ್ರು? ಒಳಗಡೆ ಪ್ರಪಂಚದಲ್ಲಿ ಸತ್ಯವನ್ನು ಹುಡುಕೊಂಡು ಹೋದ್ರು. ಒಳಗಡೆ ಹೋಗ್ಲಿ ಹೊರಗಡೆ ಹೋಗ್ಲಿ ಸತ್ಯ ಒಂದೇ, ಸತ್ಯಕ್ಕೆ ಎರಡು ಮುಖ ಇದೆ ಅಷ್ಟೇ. ಆ ಕಡೆ ಹೋದವರು ಈ ಕಡೆ ಬರ್ತಾರೆ, ಈ ಕಡೆ ಹೋದವರು ಆ ಕಡೆ ಹೋಗ್ತಾರೆ. ಅಂದ್ರೆ ಆತ್ಮವಸ್ತುವಿನ ಸಾಕ್ಷಾತ್ಕಾರ ಮಾಡಿಕೊಂಡ್ಮೇಲೆ ಕಣ್ ತೆಗೆದು ನೋಡಿದ್ರೆ ಇಡೀ ಜಗತ್ನಲ್ಲಿ ಅದೇ ಇದೆ ಅಂತ ಗೊತ್ತಾಗುತ್ತೆ. ವಿಜ್ಞಾನಿಗಳು ಈಗ ಹೊರಗಡೆ ಪ್ರಪಂಚದಲ್ಲಿ ವಿಜ್ಞಾನವನ್ನ ಅನುಸರಿಸಿ ಬರ್ತಾ ಇಲ್ಲಿಗೆ ಬರ್ತಾ ಇದ್ದಾರೆ. ದೇ ಆರ್ ಕಮ್ ಟು ದಿ ಬಾರ್ಡರ್ ಲ್ಯಾಂಡ್ ಆಫ್ ಮೆಟಾಫಿಸಿಕ್ಸ್. ಫಿಸಿಕ್ಸ್ ಹ್ಯಾಸ್ ಕಮ್ ಟು ದಿ ಬಾರ್ಡರ್ ಲ್ಯಾಂಡ್ ಆಫ್ ಮೆಟಾಫಿಸಿಕ್ಸ್. ಇತ್ತೀಚೆಗೆ ಒಂದು ಡಿಸ್ಕವರಿ ಆಗಿದೆ ಏನು ಅಂತಂದ್ರೆ, ಒಂದು ಸಬ್ಅಟಾಮಿಕ್ ಪಾರ್ಟಿಕಲ್ ಅದು ಈ ರೀತಿ ಓಡಾಡುತ್ತೆ ಅನ್ನೋದನ್ನ ಇವರು ಮ್ಯಾಥಮೆಟಿಕ್ಸ್ ಪ್ರಕಾರ ಲೆಕ್ಕ ಮಾಡಿ ಅದೊಂದು ಟ್ರೇಸ್ ಮಾಡಿದ್ದಾರೆ, ಲೋಕಸ್ ಹೀಗಿರಬೇಕು ಅಂತ. ಈ ಒಂದು ಸಬ್ಅಟಾಮಿಕ್ ಪಾರ್ಟಿಕಲ್ ಈ ರೀತಿ ಇರಬೇಕಾದ್ರೆ ಇದನ್ನು ನಾವು ಪರೀಕ್ಷೆ ಮಾಡಬೇಕಾದ್ರೆ ಇಂತಹ ಒಂದು ಉಪಕರಣವನ್ನು ನಿರ್ಮಾಣ ಮಾಡಬೇಕು. ನಿರ್ಮಾಣ ಮಾಡಿದ್ರು, ಉಪಕರಣವನ್ನು ನಿರ್ಮಾಣ ಮಾಡಿ ಅದರ ಮೂಲಕ ಇದನ್ನು ಅಬ್ಸರ್ವ್ ಮಾಡಿದಾಗ ನೋಡಿದಾಗ ಇವರು ಏನು ಮ್ಯಾಥಮೆಟಿಕ್ಸ್ ನಲ್ಲಿ ಲೆಕ್ಕ ಹಾಕೊಂಡಿದ್ರು ಅದರ ಪ್ರಕಾರ ಅಲ್ಲಿ ಕಾಣಿಸ್ಬೇಕಾಗಿತ್ತು, ಕಾಣಿಸ್ಲಿಲ್ಲ.
ಅದಕ್ಕೆ ನೋಬೆಲ್ ಲಾರೆಟ್ ಫಿಸಿಕ್ಸ್ ನವರು ಒಬ್ರು ಹೇಳ್ತಾರೆ, ಅದು ಗೊತ್ತಾಗ್ಬಿಟ್ಟಿದೆ ನಾವು ಅಬ್ಸರ್ವ್ ಮಾಡ್ತಾ ಇದೀವಿ ಅಂತ. ಈಗ ಮುಂಪಾಡಿ ನಾವು ಸುಮ್ಮನೆ ಕೂತಿದೀವಿ ಅಂತ ಇಟ್ಕೊಳ್ಳಿ, ನಾವೇನು ಏನೋ ಚೇಷ್ಟೆ ಮಾಡ್ತಾ ಇರ್ತೀವಿ, ಯಾರಾದ್ರೂ ನಮ್ಗೆ ನೋಡ್ತಾ ಇದ್ದಾರೆ ಅಂತ ಕೂಡಲಿ ಬಹಳ ಗಂಭೀರ ಆಗ್ಬಿಡ್ತೀವಿ ನಾವು. ಈ ಸಬ್ಅಟಾಮಿಕ್ ಪಾರ್ಟಿಕಲ್ಗೆ ಗೊತ್ತಾಗ್ಬಿಟ್ಟಿದೆ ಯಾರೋ ನನ್ನ ನೋಡ್ತಾ ಇದ್ದಾರೆ ಅಂತ. ಓ ಹಾಗೋ, ಈ ದಾರಿನಲ್ಲೇ ಹೋಗ್ಬೇಕು ಅಂತ ಅವನು ಹೇಳ್ತಾನಲ್ಲೇ, ನಾನು ಹೋಗಲ್ಲ, ನಾನು ಈ ದಾರಿನಲ್ಲಿ ಹೋಗ್ತೀನಿ. ಅರ್ಥಾತ್ ಯಾವುದನ್ನು ನಾವು ನಿರ್ಜೀವ ವಸ್ತು ಜಡ ವಸ್ತು ಅಂತ ಭಾವಿಸ್ತಾ ಇದ್ವೋ ಅದಕ್ಕೆ ಸೈಂಟಿಸ್ಟ್ ಹೇಳ್ತಾನೆ, ಪರ್ಹ್ಯಾಪ್ಸ್ ಇಟ್ ಹ್ಯಾಸ್ ಕಾನ್ಷಿಯಸ್ನೆಸ್, ಪರ್ಹ್ಯಾಪ್ಸ್ ಇಟ್ ಹ್ಯಾಸ್ ಈಗೋಯಿಸಮ್, ಸೆಲ್ಫ್ ವಿಲ್ಲಿಂಗ್ ಪ್ರೋಸೆಸ್ ಇದೆ ಅಂತ ಕಾಣುತ್ತೆ ಅಂತ ಅವ್ರು ಹೇಳಿರ್ತಕ್ಕಂಥ ಮೊನ್ನೆ ಡಿಸ್ಕವರಿ ಇದು. ಸೌರವ್ಯೂಹ, ಆಟಮ್ ಒಳಗಡೆ ಯಾವ ರೀತಿ ಇದೆ ಸ್ಟ್ರಕ್ಚರ್, ಎರಡು ಒಂದೇ. ಒಂದೇ ಉದಾಹರಣೆ ಸಾಕು, ಸೌರವ್ಯೂಹದಲ್ಲಿ ಹೇಗಿದೆಯೋ ಆಟಮಿನ ಒಳಗಡೆಯೂ ಹಾಗೆ ಇದೆ ಅಂತಂದ್ಮೇಲೆ ಬ್ರಹ್ಮಾಂಡದಲ್ಲಿ ಏನಿದೆಯೋ ಅದು ಪಿಂಡಾಂಡದಲ್ಲೂ ಉಂಟು ಅಂತಾಯ್ತು. ಅಂದಮೇಲೆ ಇಲ್ಲಿರೋ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡ್ರೆ ಅದನ್ನು ಅರ್ಥ ಮಾಡಿಕೊಂಡು ಹಾಗೆ ಲೆಕ್ಕ, ಅದೇ ವೇದಾಂತದ ನಿಲುವು. ಎಲ್ಲಿವರೆಗೆ ನಮಗೆ ಪರಮಾತ್ಮ ವಸ್ತು ಜೀವಾತ್ಮ ವಸ್ತು ಭೇದ ಬೇರೆ ಅಂತ ಭಾವಿಸಿರ್ತೀವೋ ಅಲ್ಲಿವರೆಗೆ ಕರ್ಮ ಅದರಿಂದ ಬರತಕ್ಕಂತಹ ಬಂಧನ ಸಂಸಾರ ಕಟ್ಟಿಟ್ಟದ್ದೇ. ಆದರೆ ಯಾವಾಗ ನಾವು ಪರಮಾತ್ಮ ವಸ್ತು ಜೀವಾತ್ಮ ವಸ್ತು ಎರಡೂ ಕೂಡ ಒಂದೇ ಎಂಬತಕ್ಕಂತಹ ಅನುಭವವನ್ನು ಇಲ್ಲಿ ಪಡ್ಕೋತೀವೋ, ಅಲ್ಲೆಲ್ಲ ಇಲ್ಲಿ ಮನಸ್ಸನ್ನು ಒಳಗಡೆ ತೆಗೆದುಕೊಂಡು ಧ್ಯಾನವನ್ನು ಮಾಡೋದ್ರ ಮೂಲಕ ಪಡ್ಕೋತೀವೋ, ಆಗ ಯಾವ ಮಾಯೆ ನಮ್ಮನ್ನು ಕಟ್ಟಾಕಿರುತ್ತ ಪ್ರಪಂಚಕ್ಕೆ ತಾನಾಗಿಯ ತಕ್ಷಣ ಅದು ಮಾಯವಾಗತ್ತೆ. ತದೈವ ಮಾಯಾ ಪ್ರವಿಲೀಯತೆ ಅಂಜಸ, ಬಹಳ ಬೇಗ ತಾನಾಗಿಯೇ ಅದು ಕರಗಿ ಹೋಗುತ್ತೆ. ಅಂದಮೇಲೆ ನಾವು ಸಂಸಾರದಿಂದ ಮುಕ್ತಿಯನ್ನು ಪಡೆಯಬೇಕಾದ್ರೆ, ಪರಮಾತ್ಮ ಜ್ಞಾನವನ್ನು ಪಡ್ಕೋಬೇಕಾದ್ರೆ, ಹೊರಗಡೆ ಹೋಗ್ತಾ ಇರತಕ್ಕಂತಹ ಮನಸ್ಸನ್ನು ಒಳಗಡೆಗೆ ತಿರುಗಿಸ್ಕೊಂಡು ಎಲ್ಲಿ ಆತ್ಮವಸ್ತುವನ್ನು ಕುರಿತು ಧ್ಯಾನ ಮಾಡಬೇಕು. ಪರಾಂಚಿಕಾನಿ ವ್ಯತ್ರಣ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನ ಅಂತರಾತ್ಮನ್ ಕಶ್ಚಿತ್ ಧೀರ ಪ್ರತ್ಯಗಾತ್ಮಾನಂ ಐಕ್ಷತ್ ಆವೃತ್ತ ಚಕ್ಷು ಅಮೃತತ್ವ ಮಿಚ್ಛನ್. ಕಠೋಪನಿಷತ್ನಲ್ಲಿ ಯಮಧರ್ಮರಾಯ ಹೇಳ್ತಾನೆ, ಚತುರ್ಮುಖ ಬ್ರಹ್ಮ ಈ ಶರೀರವನ್ನು ಸೃಷ್ಟಿ ಮಾಡಿದಾಗ ಇಂದ್ರಿಯಗಳೆಲ್ಲ ಹೊರಗಡೆ ಹೋಗುವ ಹಾಗಿಟ್ನಂತೆ, ತಿಳ್ಕೋಬೇಕಾಗಿರತಕ್ಕಂಥ ವಸ್ತುವನ್ನು ಅವುಗಳ ಹಿಂದೆ ಒಳಗಡೆ ಇಲ್ಲಿಟ್ಬಿಟ್ನಂತೆ. ಸಾಮಾನ್ಯ ಜನ ಎಲ್ಲ ಹೊರಗಡೆ ಓಡ್ತಾರೆ, ಇದು ಬೇಕು ಅದು ಬೇಕು ಅಂತ. ಆದರೆ ಒಬ್ಬ ಬುದ್ಧಿವಂತ ಅರ್ಥ ಮಾಡ್ಕೊಂಡ್ಬಿಟ್ನಂತೆ, ಕಶ್ಚಿತ್ ಧೀರ, ಧೀರ ಅಂದ್ರೆ ಬುದ್ಧಿವಂತ, ಅರ್ಥ ಮಾಡ್ಕೊಂಡು ಏನ್ ಮಾಡ್ದ, ನಿಜವಾಗಿ ತಿಳ್ಕೋಬೇಕಾಗಿರತಕ್ಕಂಥ ವಸ್ತು ಒಳಗಡೆ ಇದೆ ಅಂತ ಹೇಳಿ ಆವೃತ್ತ ಚಕ್ಷು, ಹೊರಗಡೆ ಹೋಗ್ತಾ ಇದ್ದಂತಹ ಕಣ್ಣನ್ನು ಒಳಗಡೆ ತಿರುಗಿಸ್ತ, ದೃಷ್ಟಿಯನ್ನು ಅಂತರ್ದೃಷ್ಟಿಯಾಗಿ ಇಲ್ಲಿ ಪ್ರತ್ಯೇಕಾತ್ಮನನ್ನು ಕಣ್ಣು ಹಿಡ್ಕೊಂಡು ಅಮೃತತ್ವವನ್ನು ಪಡ್ಕೊಂಡ. ಅಂದಮೇಲೆ ನಮಗೆ ಸಂಸಾರ ಬಂಧನದಿಂದ ಮುಕ್ತಿ ಬೇಕಾಗಿದ್ರೆ ಹೊರಗಡೆ ಹೋಗ್ತಕ್ಕಂತಹ ಮನಸ್ಸನ್ನು ನಿಗ್ರಹಿಸಿ ಒಳಗಡೆ ತಿರುಗಿಸಿ ಆತ್ಮವಸ್ತುವಿನ ಮೇಲೆ ಅನುಸಂಧಾನ ಮಾಡಬೇಕು. ಇಲ್ಲಿ ಇನ್ನೊಂದು ಪ್ರಶ್ನೆ ಬರುತ್ತೆ, ಆತ್ಮವಸ್ತುವಿನ ಮೇಲೆ ಅನುಸಂಧಾನ ಮಾಡತಕ್ಕಂಥದ್ದು ಜ್ಞಾನಯೋಗದ ವಿಧಿ, ಆತ್ಮಾಕಾರ ವೃತ್ತಿ, ಬಹಳ ಕಷ್ಟ ಅಲ್ಲ. ಆತ್ಮದ ಸ್ವರೂಪವನ್ನು ನಾವು ಮನಸ್ಸಿಗೆ ತಂದುಕೊಳ್ಳೋದು ಅರ್ಥ ಮಾಡಿಕೊಳ್ಳೋದು ಕೂಡ ಕಷ್ಟ ಅಂತ ಅಂದಮೇಲೆ ಅದರ ಮೇಲೆ ಧ್ಯಾನ ಮಾಡೋದು ಹೇಗೆ? ಅದಕ್ಕೆ ಪರಮಹಂಸರು ನಮ್ಮ ಸಹಾಯಕ್ಕೆ ಬರ್ತಾರೆ. ನೀರು, ಮಂಜಿನಗಡ್ಡೆ, ಆವಿ, ಮೂರು ಒಂದೇ, ವಸ್ತು ಒಂದೇ, ನಾಮರೂಪ ಬೇರೆ. ಗಂಗಾ ನದಿ ಮಾನಸರೋವರದಲ್ಲಿ ಹುಟ್ಟಿ ಗಂಗಾಸಾಗರದಲ್ಲಿ ಹೋಗಿ ಮುಳುಗುತ್ತೆ. ನಾವು ಗಂಗಾ ನದಿಯನ್ನು ಮುಟ್ಟಬೇಕಾದ್ರೆ ಅಲ್ಲಿಂದ ಉದ್ದಕ್ಕೂ ಪ್ರತಿಯೊಂದು ಇಂಚು ನೀರನ್ನು ಮುಟ್ಟಬೇಕಾಗಿಲ್ಲ, ದಕ್ಷಿಣೇಶ್ವರದಲ್ಲಿ ಹರಿಯೋ ಗಂಗೆ ಮುಟ್ಬಿಟ್ರೆ ಮುಟ್ಟಿದಾಗೆ ಲೆಕ್ಕ. ಅಂದಮೇಲೆ ಪರಮಾತ್ಮ ವಸ್ತುವಿನ ಸಗುಣ ಸಾಕಾರ ರೂಪದ ಮೇಲೆ ಧ್ಯಾನ ಮಾಡುವುದರಿಂದ, ನಾಮ ಜಪ ಮಾಡುವುದರಿಂದ ಇದೇ ಆತ್ಮಜ್ಞಾನವನ್ನು ನಾವು ಪಡ್ಕೋತೇವೆ. ಅದ್ವೈತ ವೇದಾಂತದಲ್ಲಿ ಯಾವ ಆತ್ಮಜ್ಞಾನವನ್ನು ವಿವರಿಸ್ತಾ ಇದೆಯೋ ಅದನ್ನು ಬಹಳ ಸುಲಭವಾಗಿ ಸಹಜವಾಗಿ ಭಕ್ತಿ ಮಾರ್ಗದಿಂದ ಪಡ್ಕೋಬಹುದು. ನೀವು ಕೇಳಿರಬಹುದು ದ್ರಾವಿಡ ಪ್ರಾಣಾಯಾಮ ಅಂತ ಒಂದು ಮಾತು. ಸಾಮಾನ್ಯ ಪ್ರಾಣಾಯಾಮ ಹೀಗೆ ಮಾಡ್ತೀವಿ, ದ್ರಾವಿಡ ಪ್ರಾಣಾಯಾಮ ಹೀಗೆ ಮಾಡೋದಂತ ಅಂದ್ರೆ ಸುಲಭವಾಗಿರ್ತಕ್ಕಂಥದ್ದನ್ನು ಬೇಗಂತಲೇ ಕಷ್ಟ ಮಾಡುತ್ತೆ. ಯಾಕೆ ಮಾಡಬೇಕು? ನಿಮ್ಮ ಆತ್ಮವಸ್ತುವಿನ ಸಾಕ್ಷಾತ್ಕಾರ ಬೇಕಾದ್ರೆ ಇಷ್ಟ ದೇವತೆಯನ್ನು ಧ್ಯಾನ ಮಾಡಿ ಜಪ ಮಾಡಿ, ಇಷ್ಟ ದೇವತೆಯ ಸಾಕ್ಷಾತ್ಕಾರವಾದರೆ ಪರಮಾತ್ಮ ವಸ್ತುವಿನ ಸಾಕ್ಷಾತ್ಕಾರ ಆಯಿತು,
ನಿಮ್ಮ ಆತ್ಮವಸ್ತುವಿನ ಸಾಕ್ಷಾತ್ಕಾರವಾಯಿತು, ಅದೇ ಮುಕ್ತಿ. ಆದ್ದರಿಂದ ಸಗುಣ ಸಾಕಾರ ಉಪಾಸನೆ, ನಿರ್ಗುಣ ನಿರಾಕಾರ ಉಪಾಸನೆ ಎರಡೂ ಒಂದೇ ಫಲವನ್ನು, ಒಂದೇ ಅನುಭವವನ್ನು ಕೊಡುತ್ತೆ ಅಂತ ಪರಮಹಂಸರು ಹೇಳಿದರು. ಆದರೆ ಇದನ್ನ ಶಂಕರಾಚಾರ್ಯರ ಅದ್ವೈತಿಗಳು ಒಪ್ಪುವುದಿಲ್ಲ ಈ ಮಾತನ್ನು. ಅವರ ಪ್ರಕಾರ ಇದು ಕಡಿಮೆ, ಇದು ಹೆಚ್ಚು. ನಿರ್ಗುಣ ನಿರಾಕಾರದ್ದೇ ಹೆಚ್ಚು, ಸಗುಣ ಸಾಕಾರದ್ದ ಮನಸ್ಸನ್ನು ಶುದ್ಧ ಮಾಡಿಕೊಂಡು ಅನಂತರ ನಿರ್ಗುಣ ನಿರಾಕಾರಕ್ಕೆ ಬರಬೇಕು ಅಂತ ಹೇಳ್ತಾರೆ. ಶ್ರುತಿ ಪ್ರಮಾಣ ಅಭಿವಿನಾಶಿತ ಚಸ ಕಥಂ ಭವಿಷ್ಯತಿ ಅಪಿ ಕಾರ್ಯಕಾರಿಣಿ ವಿಜ್ಞಾನ ಮಾತ್ರಾತ್ ಅಮಲಾ ದ್ವಿತೀಯತಃ ತಸ್ಮಾತ್ ಅವಿದ್ಯಾ ನ ಪುನರ್ಭವಿಷ್ಯತಿ. ಈಗ ಅವಿದ್ಯೆಯನ್ನ ಮಾಯೆಯನ್ನ ನಾವು ಹೋಗಲಾಡಿಸಿಕೊಳ್ಳಬೇಕಾದರೆ ಶ್ರುತಿ ಪ್ರಮಾಣ ನಮಗೆ ಬೇಕು, ಬಹಳ ಮುಖ್ಯ. ವೇದಾಂತದಲ್ಲಿ ಶ್ರುತಿ ಪ್ರಮಾಣಕ್ಕೆ ಬಹಳ ಮುಖ್ಯವಾಗಿರತಕ್ಕಂಥ ಸ್ಥಾನ ಉಂಟು. ಮೊದಲು ನಾವು ಈ ಮೂರು ಶಬ್ದಗಳನ್ನ ಅರ್ಥ ಮಾಡಿಕೊಳ್ಳೋಣ. ಮಾ ಅಂತಂದ್ರೆ ಸಂಸ್ಕೃತದಲ್ಲಿ ಅಳೆಯೋದು ಅಂತ ಅರ್ಥ. ಪ್ರಮಾ ಅಂದ್ರೆ ಜ್ಞಾನ, ಅಳೆದು ನಮ್ಮ ಮನಸ್ಸಿಗೆ ಹೊಳೆಯತಕ್ಕಂಥ ವಿಷಯ. ಪ್ರಮಾ ಅಂದ್ರೆ ಜ್ಞಾನ. ಈ ಪ್ರಮಾ ಅಥವಾ ಜ್ಞಾನವನ್ನ ನಮಗೆ ತಂದುಕೊಡ್ತಕ್ಕಂಥದ್ದಿದೆಯಲ್ಲ ಅದಕ್ಕೆ ಪ್ರಮಾಣ ಅಂತ ಹೆಸರು. ದಟ್ ವಿತ್ ದ ಹೆಲ್ಪ್ ಆಫ್ ವಿಚ್ ವಿ ನೋ ಥಿಂಗ್ಸ್. ಈ ಪ್ರಮಾಣದಿಂದ ಯಾವ ವಸ್ತುವನ್ನು ಅರ್ತ್ಕೋತೀವೋ ಅದು ಪ್ರಮೇಯ. ಈಗ ನೋಡಿ, ಇದು ಪೇಪರ್ ವೈಟ್, ಇದು ಪ್ರಮೇಯ, ತಿಳ್ಕೊಳ್ಬೇಕಾಗಿರ್ತಕ್ಕಂಥ ವಸ್ತು. ನಾನು ನನ್ನ ಕಣ್ಣಿಂದ ಇದನ್ನು ನೋಡ್ತಾ ಇದ್ದೇನೆ, ಇದು ಪ್ರಮಾಣ, ಇದು ಪ್ರತ್ಯಕ್ಷ ಪ್ರಮಾಣ. ಕಣ್ಣಿಂದ ನೋಡ್ತಾ ಇದ್ದೇನೆ, ಕಣ್ಣಿಂದ ನೋಡುವುದರ ಮೂಲಕ ಇದು ಪೇಪರ್ ವೇಟ್ ಎಂಬತಕ್ಕಂಥ ಜ್ಞಾನ ಬರ್ತಾ ಇದೆ, ಅದು ಪ್ರಮೇ. ಪ್ರಮಾ ಅಥವಾ ಪ್ರಮೇ ಜ್ಞಾನ, ಪ್ರಮೇಯ ತಿಳಿಯಲ್ಪಡ್ತಕ್ಕಂಥ ವಸ್ತು, ಪ್ರಮಾಣ ಅದನ್ನು ತಿಳಿಸಿಕೊಡ್ತಕ್ಕಂಥ ಸಾಧನ. ಈ ಮೂರನ್ನು ನಾವು ಜ್ಞಾಪಕದಲ್ಲಿಟ್ಟುಕೊಂಡಾಗ ಈ ಪ್ರಮಾಣ ಎಷ್ಟು ಅನ್ನೋ ಪ್ರಶ್ನೆ ಬರುತ್ತೆ ಮುಂದಿಂದು. ಪ್ರತಿಯೊಂದನ್ನು ಕೂಡ ನಾವು ಪ್ರತ್ಯಕ್ಷವಾಗಿ ನೋಡಿ ಅರಿತುಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಪ್ರತ್ಯಕ್ಷ ಪ್ರಮಾಣ ಒಂದು, ಎರಡನೆಯದು ಅನುಮಾನ ಪ್ರಮಾಣ. ಎಷ್ಟೋ ಸಲ ನಾವು ನೇರವಾಗಿ ಕಣ್ಣಿಂದ ನೋಡದೆ ಹೋದರೂ ಕೂಡ ಊಹಿಸಿ ಜ್ಞಾನವನ್ನು ಪಡೆಯುತ್ತೇವೆ. ಸುಪ್ರಸಿದ್ಧ ಉದಾಹರಣೆ, ದೂರದಲ್ಲಿ ಒಂದು ಬೆಟ್ಟದ ಮೇಲೆ ಹೊಗೆ ಕಾಣ್ತೇವೆ, ಧಗ ಧಗ ಅಂತ ಹೊಗೆ ಬರ್ತಾ ಇದೆ. ನಮಗ್ ಗೊತ್ತಿದೆ, ನಮ್ಮ ಅನುಭವದಿಂದ ಎಲ್ಲೆಲ್ಲಿ ಬೆಂಕಿ ಇದೆಯೋ ಅಲ್ಲೆಲ್ಲ ಹೊಗೆ ಇದೆ. ಹೊಗೆಯನ್ನು ನೋಡ್ತಾ ಇರೋದ್ನ ಅಲ್ಲಿ ಬೆಂಕಿ ಇರಲೇಬೇಕು ಅಂತ ಊಹೆ ಮಾಡುತ್ತೇವೆ, ಅದು ಅನುಮಾನ ಪ್ರಮಾಣ. ಮೂರನೆಯ ಪ್ರಮಾಣಕ್ಕೆ ಆಪ್ತವಾಕ್ಯ ಅಂತ ಹೇಳ್ತಾರೆ. ಯಾರಲ್ಲೋ ನಮಗೆ ನಂಬಿಕೆ ಇರುತ್ತೆ, ಅವ್ರು ಹೇಳಿದ್ದನ್ನು ನಾವು ನಂಬುತ್ತೇವೆ. ನೀನು ಸುಳ್ಳು ಹೇಳೋ ಮನುಷ್ಯ ಅಲ್ಲ, ನಂಬಿಕಸ್ಥ, ಅವನು ಹೇಳಿದ್ರಿಂದ ನಿಜ ಇರಬೇಕು. ಪರಮಹಂಸರು ತಮಾಷೆ ಹೇಳ್ತಾ ಇದ್ರು ನ್ಯೂಸ್ ಪೇಪರ್ ಬಗ್ಗೆ. ಯಾರೊಬ್ಬ ಬಂದು ಹೇಳಿದಂತೆ, ನಮ್ಮನೆ ಪಕ್ಕದಲ್ಲಿ ಒಂದು ಹಳೆಯ ಮನೆ ಇತ್ತು, ಅದ್ ಬಿದ್ದೋಯ್ತು, ನಾಲ್ಕು ಜನ ಅದ್ರ ಅಡಿಲಿ ಸಿಕ್ಕಿ ಸತ್ತೋದ್ರು. ಪೇಪರ್ ಅಲ್ಲಿ ಬಂದಿಲ್ವಲ್ಲ, ನಿಮ್ ಪೇಪರ್ ಇರ್ಲಯ್ಯ, ನಾನೇ ನೋಡಿದೆ, ಪಕ್ಕದ ಮನೆಯಲ್ಲಿ ನಾನು ವಾಸ ಮಾಡಿ ನನ್ನ ಕಣ್ಣಿಂದ ನೋಡಿದೆ. ಇಲ್ಲ ಇಲ್ಲ ಇಲ್ಲ, ಪೇಪರ್ ಬಂದ್ರೆ ನಾನು ನಂಬೋದು ಅನ್ನಂತೆ. ಇದು ಪರಮಹಂಸ ಹೇಳೋ ಕತೆ. ಇದು ಪ್ರತ್ಯಕ್ಷ ಪ್ರಮಾಣ ಆಯ್ತು, ಅನುಮಾನವಾಯ್ತು. ಮೂರನೇದು ಆಪ್ತವಾಕ್ಯ. ಆಪ್ತರ ವಾಕ್ಯದಿಂದ, ಮಾತಿನಿಂದ ನಾವು ಜ್ಞಾನವನ್ನು ಸಂಪಾದಿಸತಕ್ಕಂಥದ್ದು. ಈ ಆಪ್ತವಾಕ್ಯದಲ್ಲಿ ಸಾಮಾನ್ಯವಾಗಿರ್ತಕ್ಕಂಥ ಆಪ್ತರ ವಾಕ್ಯ ಒಂದು, ಋಷಿ ಮುನಿಗಳ ಆಪ್ತವಾಕ್ಯ ಇನ್ನೊಂದು. ಋಷಿ ಮುನಿಗಳು ಆಧ್ಯಾತ್ಮಿಕ ಅನುಭವವನ್ನು ಪಡ್ಕೊಂಡು ಅದನ್ನ ವಿವರಿಸಿದರೆ ಅದಕ್ಕೆ ಶ್ರುತಿ ಅಂತ ಹೆಸರು. ವೇದ ಆಗಮ ಶ್ರುತಿ, ಆಗಮ ಪ್ರಮಾಣವೇ ಈ ದೇಹೇಂದ್ರಿಯ ಮನ ಆದಿಗಳನ್ನು ಮೀರಿರ್ತಕ್ಕಂಥ ಆಧ್ಯಾತ್ಮಿಕ ವಿಷಯಗಳಲ್ಲಿ ಆಗಮ ಪ್ರಮಾಣವೇ ಅತಿ ಹೆಚ್ಚಿನ ಪ್ರಮಾಣ. ಇದು ಅಧ್ಯಾತ್ಮ ವಿದ್ಯೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯ. ಆದ್ದರಿಂದ ಇಲ್ಲಿ ಪ್ರಮಾಣ ಯಾವುದು? ಶ್ರುತಿ ಪ್ರಮಾಣ. ಆದ್ದರಿಂದ ಈ ವಿಷಯದಲ್ಲಿ ಶ್ರುತಿ ಎಂಬತಕ್ಕಂಥ ಪ್ರಮಾಣವನ್ನು ನಂಬಬೇಕೇ ಹೊರತು ಪ್ರತ್ಯಕ್ಷವನ್ನೂ ಅಲ್ಲ, ಅನುಮಾನವನ್ನೂ ಅಲ್ಲ. ಶ್ರುತಿ ಪ್ರಮಾಣ ಅಭಿವಿನಾಶಿತ ಚ ಸಾ. ಸಾ ಅಂದ್ರೆ ಮಾಯೆ, ಅವಿದ್ಯೆ, ಅದು ಈ ಶ್ರುತಿ ಪ್ರಮಾಣದಿಂದ ಹೊರಟೋಗಿದೆ. ಹೇಗೆ? ನಾವು ಮೊದಲು ಗುರು ಪ್ರಸಾದ ಮಾಡ್ತೇವೆ, ಗುರುವಿನ ಬಾಯಿಂದ ಶ್ರುತಿಯನ್ನು ಕೇಳ್ತೇವೆ. ವೇದಗಳಲ್ಲಿ ಹೀಗೆ ಹೇಳಿದೆಯಪ್ಪ, ಶ್ರವಣ
ಅನಂತರ ಮನನ ಮಾಡುತ್ತೇವೆ. ಶ್ರವಣ ಮನನ ಆದ್ಮೇಲೆ ನಿಧಿಧ್ಯಾಸನ, ನಿಧಿಧ್ಯಾಸನದಿಂದ ಅನುಭವ ಬರುತ್ತೆ. ಅನುಭವ ಬಂದಾಗ ಮಾಯೆ ಹೊರಟು ಹೋಗುತ್ತೆ. ನಿಜವಾಗಿ ಮಾಯಾ ನಾಶಕ್ಕೆ ಉಪಾಯ ಅನುಭವ. ಅನುಭವದ ಹಿಂದೆ ನಿಧಿಧ್ಯಾಸನ ಅಥವಾ ಧ್ಯಾನ ಉಂಟು, ಧ್ಯಾನದ ಹಿಂದೆ ಮನನ ಉಂಟು, ಮನನದ ಹಿಂದೆ ಶ್ರವಣ ಉಂಟು, ಶ್ರವಣದ ಹಿಂದೆ ಶ್ರುತಿ ಉಂಟು. ಆದ್ದರಿಂದ ಶ್ರುತಿಯ ಪ್ರಮಾಣದಿಂದ ಮಾಯನ್ನು ನಾಶ ಮಾಡಿಕೊಂಡಾದ ಮೇಲೆ ಕಥಂ ಭವಿಷ್ಯತಿ ಅಪಿ ಕಾರ್ಯಕಾರಿಣಿ, ಆ ಮಾಯೆ ಅಥವಾ ಅವಿದ್ಯೆ ಎಂಬತಕ್ಕಂಥದ್ದು ಈ ಜಗತ್ತಿನಲ್ಲಿ ನಿನ್ನ ಕರ್ಮಕ್ಕೆ ಹೇಗೆ ತಾನೇ ಪ್ರೇರಿಸಲು ಸಾಧ್ಯವಾಗುತ್ತೆ? ಕರ್ಮಕ್ಕೆ ನಿಮ್ಮನ್ನು ಪ್ರೇರಿಸಬೇಕಾದ್ರೆ ನಿಮ್ಮಲ್ಲಿ ದ್ವೈತ ಜ್ಞಾನ ಇರಬೇಕು. ದ್ವೈತ ಜ್ಞಾನವನ್ನು ಉಂಟು ಮಾಡತಕ್ಕಂಥ ಮಾಯೆ ತಾನಾಗಲೇ ನಷ್ಟವಾಗಿ ಹೋಗಿದೆ ಶ್ರುತಿ ಪ್ರಮಾಣದಿಂದ. ಹೀಗೆ ಶ್ರುತಿ ಪ್ರಮಾಣದಿಂದ ಯಾವ ಮಾಯೆ ಅವಿದ್ಯೆ ನಾಶವಾಗಿದೆಯೋ ಅದು ಎಂದಿಗೂ ಕೂಡ ಕಾರ್ಯಗಳನ್ನ ಕರ್ಮಗಳನ್ನ ನಿಮ್ಮ ಕೈಯಲ್ಲಿ ಮಾಡಿಸ್ತಕ್ಕಂಥ ಶಕ್ತಿಯಾಗಿ ಇರಲಿಕ್ಕೆ ಸಾಧ್ಯವೇ ಇಲ್ಲ. ವಿಜ್ಞಾನ ಮಾತ್ರ ಅಮಲ ಅದ್ವಿತೀಯ ಹತ್ತಃ ತಸ್ಮಾತ್. ಹೇಗೆ ಹೋಯಿತು ಅಂತಂದ್ರೆ ಈ ಶ್ರುತಿ ಪ್ರಮಾಣದಿಂದ ವಿಜ್ಞಾನ ಬರುತ್ತೆ. ವಿಜ್ಞಾನ ಅಂತಂದ್ರೆ ಜ್ಞಾನದ ಮೂಲಕ ಬರತಕ್ಕಂಥ ಅನುಭವ. ಆ ಅನುಭವ ಅಮಲ ಅತ್ಯಂತ ಶುದ್ಧವಾಗಿರ್ತಕ್ಕಂಥದ್ದು. ಅದ್ವಿತೀಯತಃ ತನಗೆ ಎರಡನೆಯ ವಸ್ತುವೇ ಇಲ್ಲದೇ ಇರತಕ್ಕಂಥ ಅನುಭವ ಅದು. ಎಲ್ಲೆಲ್ಲಿಯೂ ಕೂಡ ಆತ್ಮವಸ್ತುವನ್ನ ಇದಂ ಸರ್ವಂ ಯದಯಮಾತ್ಮ ಸರ್ವಂ ಖಲು ಇದಂ ಬ್ರಹ್ಮ ಈ ರೀತಿ ಆತ್ಮವಸ್ತುವಿನ ಅನುಭವ ಬಂದಾಗ ಆ ಪರಿಶುದ್ಧ ವಿಜ್ಞಾನವನ್ನು ಚೈತನ್ಯವನ್ನು ಬಿಟ್ಟು ಎರಡನೆಯ ವಸ್ತುವೇ ಇಲ್ಲದೇ ಇರತಕ್ಕಂಥ ಅಂತಹ ಅನುಭವ ಬಂದ ಮೇಲೆ ಮಾಯೆ ಸಂಪೂರ್ಣವಾಗಿ ನಿವೃತ್ತವಾಗುವುದರಿಂದ ಈ ಮಾಯೆ ಅಥವಾ ಅವಿದ್ಯೆ ನ ಪುನರ್ಭವಿಷ್ಯತಿ ಮತ್ತೆ ಹುಟ್ಟಿ ಬರಲಿಕ್ಕೆ ಸಾಧ್ಯವೇ ಇಲ್ಲ. ಬೇಕಾದಷ್ಟು ವಿಷಯಗಳಿದೆ ಇದರ ಸಂಬಂಧದಲ್ಲಿ ವಿವರಣೆ ಕೊಡ್ತಕ್ಕಂಥದ್ದು. ಒಂದೇ ಒಂದು ದೃಷ್ಟಾಂತವನ್ನು ಮಾತ್ರ ಕೊಡ್ತೇನೆ, ರಾಮಾನುಜರು ಕೊಡ್ತಕ್ಕಂಥ ದೃಷ್ಟಾಂತ. ಬಾಧಿತ ಅನುವೃತ್ತಿ ಅಂತ ಹೇಳ್ತಾರೆ, ಅದನ್ನು ಶಂಕರರ ಅದ್ವೈತಕ್ಕೂ ಅನ್ವಯಿಸಬಹುದು. ಈ ಅದ್ವೈತ ಇದೆ ನೋಡಿ, ಇದು ಪುಸ್ತಕದಲ್ಲಿ ಓದ್ಲಿಕ್ಕೆ ಬಹಳ ಚೆನ್ನಾಗಿರುತ್ತೆ, ಬಹಳ ಚೆನ್ನಾಗಿರುತ್ತೆ. ಆದರೆ ಜೀವನದಲ್ಲಿ ಆಚರಣೆ ತೋರು ಸುಲಭ ಅಲ್ಲ, ಬಹಳ ಕಷ್ಟ. ಅತ್ಯಂತ ತೊಡಕಿನ ಪ್ರಶ್ನೆ ಅದ್ವೈತ ವೇದಾಂತದಲ್ಲಿ ಅಂದ್ರೆ ಜೀವನ್ಮುಕ್ತನ ನಡತೆಯ ವಿಷಯ. ನೀವು ಕೃಷ್ಣನ್ ತಗೊಳ್ಳಿ, ಶಂಕರಾಚಾರ್ಯನ್ ತಗೊಳ್ಳಿ, ಪರಮಹಂಸರನ್ನ ತಗೊಳ್ಳಿ, ಅವ್ರಿಗೆ ಅದ್ವೈತ ಜ್ಞಾನವಾಗಿತ್ತ? ಆಗಿತ್ತು. ಅದ್ವೈತ ಜ್ಞಾನ ಆಗಿದ್ದ ಪಕ್ಷದಲ್ಲಿ, ತಮಗಿಂತ ಎರಡನೇ ವಸ್ತುವನ್ನೇ ನೋಡ್ಲಿಕ್ಕೆ ಸಾಧ್ಯವಾಗದೇ ಇದ್ದ ಪಕ್ಷದಲ್ಲಿ ಕೃಷ್ಣ ನಾನು ಬೇರೆ ಅರ್ಜುನ ಬೇರೆ ಅಂತ ತಿಳ್ಕೊಂಡು ದ್ವೈತ ಭಾವನೆಯಿಂದ ಇವನು ಶುದ್ಧ ಅವಿವೇಕಿಯಲ್ಲಿ ದಾರಿ ತೋರಿಸಬೇಕು ಅಂತ ಹೇಳಿ ಅವನ್ ಹೇಗೆ ಉಪದೇಶ ಮಾಡ್ದ? ಶಂಕರಾಚಾರ್ಯರು ಪ್ರಪಂಚನೆಲ್ಲ ಹೇಗೆ ಸುತ್ತಿದ್ರು? ಪುಸ್ತಕ ಯಾತಕ್ಕೆ ಬರೆದ್ರು? ವಾದ ಯಾತಕ್ಕೆ ಮಾಡಿದ್ರು? ಅಂದ್ರೆ ಅವರ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಅದ್ವೈತ ಇಸ್ ಡಿಫೆಕ್ಟಿವ್. ಅದನ್ನ ನಿನ್ನೆ ಯಾವಾಗಲಾದ್ರೂ ಹೇಳ್ತೀನಿ. ಅದನ್ನು ಅದ್ವೈತ ಅಂತ ಅಂದ ಕೂಡಲೇ ಸುಮ್ಮನೆ ಎಲ್ಲ ಒಂದಾಗ್ಬಿಟ್ಟಿದೆ, ಈ ನದಿ ಹೋಗಿ ಸಮುದ್ರದಲ್ಲಿ ಒಂದಾಗ್ಬಿಟ್ರು ಹಾಗೆ ಅಂತ ಅರ್ಥ ಅಲ್ಲ. ಅದಕ್ಕೆ ಪರಭಂಸರು ಬೇರೆ ಒಂದು ವಿವರಣೆಯನ್ನು ಕೊಟ್ಟಿದ್ದಾರೆ. ಆ ವಿವರಣೆಯನ್ನು ಒಪ್ಪಿದ್ರೆ ಮಾತ್ರ ಇದನ್ನ ಅರ್ಥ ಮಾಡಿಕೊಳ್ಳಿಕ್ ಸಾಧ್ಯ. ಈಗ ಇಲ್ಲಿ ಒಂದು ಸಲ ಅವಿದ್ಯೆ ಮಾಯೆ ಹೋದ್ಮೇಲೆ ಮತ್ತೆ ಬರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗ ಈ ಮಾಯೆ ಅವಿದ್ಯೆಯಲ್ಲಿ ಎರಡು ಭಾಗಗಳುಂಟು, ಎರಡು ರೂಪಗಳುಂಟು. ಒಂದು ಕಾಸ್ಮಿಕ್ ಅವಿದ್ಯೆ, ಅದನ್ನು ಮಾಯೆ ಅಂತ ಕರಿತೀವಿ. ಇನ್ನೊಂದು ಇಂಡಿವಿಜುವಲ್ ಅವಿದ್ಯೆ, ಅದನ್ನು ಅವಿದ್ಯೆ ಅಜ್ಞಾನ ಅಂತ ಕರಿತೇವೆ. ಒಂದು ದೃಷ್ಟಾಂತ, ಒಬ್ಬ ರೈತ ಸಂಜೆ ಸೂರ್ಯ ಮುಳುಗೋ ಟೈಮ್ನಲ್ಲಿ ಹೊಲದಿಂದ ಮನೆಗೆ ವಾಪಸ್ ಹೋಗ್ತಾ ಇದ್ದಾನೆ ಕಾಲ್ದಾರಿನಲ್ಲಿ. ಆ ಕಾಲ್ದಾರಿನಲ್ಲಿ ಅವನಿಗೊಂದು ಹಾವು ಕಾಣಿಸುತ್ತೆ. ಪೂರ್ತಿ ಕತ್ಲೆಯಾಗಿದ್ರೆ ಏನು ಕಾಣಿಸಲ್ಲ, ಪೂರ್ತ ಬೆಳಕಿದ್ರೆ ಅದು ಹಗ್ಗವಾಗಿ ಚೆನ್ನಾಗಿ ಕಾಣಿಸುತ್ತೆ. ಈ ಅರ್ಧ ಬೆಳಕು ಅರ್ಧ ಕತ್ಲೆ ಇರೋದ್ರಿಂದ ಹಗ್ಗ ಹಾವಿನ ಹಾಗೆ ಕಾಣಿಸ್ತಾ ಇದೆ, ಭ್ರಾಂತಿ. ಹೆದರ್ಕೊಂಡು ಓಡಿ ಹೋಗ್ತಾನೆ, ಅದೇ ದಾರಿಯಲ್ಲಿ ಹೋಗ್ಬೇಕು, ಇನ್ಯಾಗ ಹೋಗೋದು? ವಾಪಸ್ ಹೋಗ್ತಾನೆ, ನಾಲ್ಕು ಜನರನ್ನ ಒಂದು ದೊಣ್ಣೆನ ಲಾಠಿನ ಆಮೇಲಿಂದ ಎಲ್ಲ ತರ್ತಾನೆ. ಆಮೇಲೆ ನೀನು ಅದನ್ನು ಹೊಡಿಬೇಕು ಅಂತ ಈಗ ಲಾಠಿ ನಿಟ್ಟು ನೋಡಿದಾಗ ಅದು ಹಗ್ಗೊತ್ತುಂಡು, ನಗ್ಬಿಟ್ಟು ಹೊರಟೋಗ್ತಾನೆ. ಮಾರನೇ ದಿನ ಅದೇ ದಾರಿಯಲ್ಲಿ ಅದೇ ಟೈಮಿಗೆ ಬರುವಾಗ ಹಗ್ಗ ಅಲ್ಲೇ ಬಿದ್ದುಕೊಂಡಿದೆ. ಹಿಂದಿನ ಹಾಗೆ
ಅದು ಹಾವಿನ ಹಾಗೆ ಕಾಣಿಸುತ್ತೆ. ಯಾಕೆ ಅಂತಂದ್ರೆ ಅದನ್ನು ಹಾವಿನ ಹಾಗೆ ಕಾಣಿಸ್ತಕ್ಕಂಥ ತೋರಿಸ್ತಕ್ಕಂಥ ಅರೆ ಕತ್ತಲೆ ಇನ್ನು ಅಲ್ಲುಂಟು, ಅರ್ಧ ಬೆಳಕು ಅರ್ಧ ಕತ್ತಲೆ. ಆದ್ರೆ ನಕ್ಬಿಡ್ತಾನು, ನಿನ್ನೆ ಸಾಯಂಕಾಲ ನಾನು ನೋಡಿದಂತಹ ಹಗ್ಗವೇ ಹಾವಿನ ಹಾಗೆ ಕಾಣಿಸ್ತಾ ಇದೆ, ಅದು ಆರಾಮಾಗಿ ದಾಟ್ಕೊಂಡು ಹೋಗ್ತಾನೆ. ಇದಕ್ಕೆ ಬಾಧಿತ ಅನುವೃತ್ತಿ ಅಂತ ಹೇಳ್ತಾರೆ. ಹಿಂದಿನ ದಿವಸ ಯಾವುದನ್ನು ನೋಡಿದ್ನೋ ಅದು ಬಾಧಿತವಾಗಿದೆ, ಹೊರಟೋಗಿದೆ, ಅದರ ಅನುವೃತ್ತಿ ಮತ್ತೆ ಬಂದಿದೆ. ಹಿಂದಿನ ದಿನ ಅದರ ಬಗ್ಗೆ ಅಜ್ಞಾನವಿತ್ತು, ಹೆದರ್ಕೊಂಡ. ಇವತ್ತು ಹಿಂದಿನ ದಿನದ ಅನುಭವ ಇದೆ, ಹೊರಗಡೆ ಕಾಣಿಸ್ತಾ ಇದೆ ಆದರೆ ಒಳಗಡೆ ಅನುಭವ ಇದೆ. ಈ ಅನುಭವದ ಆಧಾರದ ಮೇಲೆ ಅದು ಹಗ್ಗ ಅಂತ ನಿಶ್ಚಯ ಮಾಡ್ಕೊಂಡು ಮುಂದಕ್ಕೆ ಹೋಗ್ತಾನೆ. ಅಂದ್ರೆ ಏನಾಯ್ತು, ಅನಾತ್ಮಜ್ಞಾನಿಗೂ ಆತ್ಮಜ್ಞಾನಿಗೂ ಇಷ್ಟೇ ವ್ಯತ್ಯಾಸ. ಅನಾತ್ಮಜ್ಞ ಪ್ರಪಂಚದಲ್ಲಿ ರಾಗದ್ವೇಷಾದಿಗಳಿಂದ ತುಂಬಿರೋ ಪ್ರಪಂಚದಲ್ಲಿ ಹೆದರ್ಕೊಂಡು ನಡುಗಿ ಎಲ್ಲ ಅದರ ಪ್ರಕಾರ ರಿಯಾಕ್ಷನ್ ಮಾಡ್ತಾನೆ. ಆತ್ಮಜ್ಞಾನಿಗೆ ಅದೇ ಪ್ರಪಂಚಕ್ಕೆ ಅದೇ ಸಿಚುಯೇಷನ್ ಇನ್ ಲೈಫ್ಗೆ ರಿಯಾಕ್ಷನ್ ಇಸ್ ಡಿಫರೆಂಟ್. ಅಜ್ಞಾನವಿದ್ದಾಗ ಯಾವ ರೀತಿ ಪ್ರಪಂಚವನ್ನು ನೋಡಿ ನಡ್ಕೋತಾ ಇದ್ನೋ, ಜ್ಞಾನ ಬಂದ್ಮೇಲೆ ಅವನು ಆ ರೀತಿ ನಡ್ಕೊಳ್ಳೋದೇ ಇಲ್ಲ, ಅವನು ಇಷ್ಟೇ ವ್ಯತ್ಯಾಸ. ಹಾಗಂತ ಮಾತ್ರಕ್ಕೆ ಅವನಿಗೆ ಪ್ರಪಂಚವೇ ಕಾಣಿಸಲ್ಲ, ಅವನಿಗೆ ಹಶುವೇ ಆಗಲ್ಲ, ಅವನು ಊಟವೇ ಮಾಡಲ್ಲ, ನಿದ್ದೆನೇ ಮಾಡಲ್ಲ, ಯಾರಿಗೂ ಉಪದೇಶವೇ ಮಾಡಲ್ಲ ಅಂತ ತಿಳ್ಕೋಬಾರ್ದು. ಅದ್ವೈತ ಅಂತಂದ್ರೆ ಯಾವುದೇ ಇಲ್ಲದ ಹೊರ ಗೋಡೆಗೂ ನಮ್ಗೆ ಏನು ವ್ಯತ್ಯಾಸ, ಗೋಡೆ ಒಳ್ಳೆ ಅದ್ವೈತ ಉಂಟು, ಅದಕ್ಕಿಂತ ದೊಡ್ಡ ಅದ್ವೈತಿ ಇಲ್ಲ. ಅದ್ವೈತದ ಬಗ್ಗೆ ನಾವು ಸ್ವಲ್ಪ ಎಚ್ಚರಿಕೆಯಿಂದ ಅರ್ಥ ಮಾಡ್ಕೋಬೇಕು. ಇಲ್ಲಿ ಶ್ರೀರಾಮಚಂದ್ರ ಹೇಳ್ತಾ ಇದ್ದಾನೆ, ಒಂದು ಸಲ ನಷ್ಟವಾಗಿರ್ತಕ್ಕಂತಹ ಅವಿದ್ಯೆ ಮತ್ತೆ ಬರುವುದಿಲ್ಲ. ಅಂದರೆ ವೈಯಕ್ತಿಕ ಸ್ತರದಲ್ಲಿ ಹಿಂದೆ ಇದ್ದಂತಹ ಅಜ್ಞಾನ ಆತ್ಮಜ್ಞಾನದಿಂದ ನಷ್ಟವಾದ ಮೇಲೆ ಮತ್ತೆ ಬಂದು ನಮ್ಮನ್ನು ಬಂಧನಕ್ಕೆ ಸಿಕ್ಕಾಕಿಸ್ಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಹೊರಗಡೆ ಪ್ರಪಂಚ ಇದೆಯಲ್ಲ, ಇದು ಈ ಅವಿದ್ಯೆಯಿಂದ ಉಂಟಾಗಿರುವುದಿಲ್ಲ, ಪರಮಾತ್ಮನ ಮಾಯೆಯಿಂದ ಉಂಟಾಗಿರ್ತಕ್ಕಂಥದ್ದು. ಇದನ್ನ ವ್ಯಾವಹಾರಿಕ ಸತ್ತ ಅಂತ ಕರೆದು ಶಂಕರಾಚಾರ್ಯ ಅದರ ಸತ್ಯತ್ವವನ್ನು ಒಪ್ಪಿಕೊಂಡಿದ್ದಾರೆ. ಬಾಹ್ಯ ಜಗತ್ತು ಸತ್ಯ, ಎಷ್ಟರ ಮಟ್ಟಿಗೆ ಸತ್ಯ ಅಂತಂದ್ರೆ ಈ ಸಮಾಧಿಯಲ್ಲಿ ನಮ್ಮ ಏಕಾತ್ಮದ ಅನುಭವ ಬರೋವರೆಗೆ ಇದನ್ನು ಸತ್ಯ ಅಂತ ಭಾವಿಸ್ಬೇಕು. ಏಕಾತ್ಮದ ಅನುಭವ ಬಂದ ಮೇಲೂ ಕೂಡ ಆ ಅನುಭವ ಬಂದಾಗ ಸಮಾಧಿಯಲ್ಲಿ ಎಲ್ಲವೂ ಒಂದಾಗುತ್ತೆ ಹೊರತು ಮತ್ತೆ ವ್ಯುತ್ಥಾನ ಅವಸ್ಥೆಗೆ ಬಂದಾಗ ಜಗತ್ ಕಂಡೇ ಕಾಣುತ್ತೆ. ಇಲ್ಲಿ ಅವರ ಜೀವನ್ಮುಕ್ತನ ನಡವಳಿಕೆಯನ್ನು ನಾವು ವಿವರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಇದಕ್ಕೆ ಹೆಚ್ಚಿನ ಸತ್ಯತ್ವವನ್ನು ಶಂಕರಾಚಾರ್ಯರು ಕೂಡ ಕೊಟ್ಟಿದ್ದಾರೆ, ವ್ಯಾವಹಾರಿಕ ಸತ್ತ ಅಂತ ಅದರ ಹೆಸರು. ಇದು ಮಾಯೆಯಿಂದ ಆಗಿರ್ತಕ್ಕಂಥದ್ದು. ಪರಮಾತ್ಮ ನಿಜ, ಅವನ ಮಾಯಾಶಕ್ತಿ ನಿಜ, ಬೆಂಕಿಗೆ ಸುಡುವ ಶಕ್ತಿ ಇರುವ ಹಾಗೆ ಪರಮಾತ್ಮನಲ್ಲಿ ಸೃಷ್ಟಿ ಸ್ಥಿತಿ ಪ್ರಲಯಗಳನ್ನು ಮಾಡತಕ್ಕಂಥ ಒಂದು ವಿಶೇಷ ಶಕ್ತಿ ಉಂಟು. ಆ ಶಕ್ತಿಯನ್ನು ಮಾಯೆ ಅಂತ ಕರೆದಿದ್ದಾರೆ. ಮಾಯೆ ಅಂತಂದ್ರೆ ಭ್ರಮೆ ಅಲ್ಲ, ಅದೊಂದು ವಿಶೇಷ ಶಕ್ತಿ. ಪರಮಾತ್ಮನ್ ಮಾಡಿರ್ತಕ್ಕಂಥ ಸೃಷ್ಟಿ ಇದೆಯಲ್ಲ, ಅದು ನಮ್ಮ ಮಟ್ಟಿಗೆ ನಿಜವೇ. ಇಷ್ಟನ್ನು ನಾವು ಅರ್ಥ ಮಾಡಿಕೊಂಡ್ರೆ ಆಗ ಈ ಸ್ಯೂಡೋ ಅದ್ವೈತದಿಂದ ನಾವು ನಮ್ಮ ಮನಸ್ಸನ್ನ ಅದರ ಪರಿಣಾಮವನ್ನು ಉಂಟು ಮಾಡಲಿಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಇಟ್ಕೊಂಡು ವೈಯಕ್ತಿಕ ಸ್ತರದಲ್ಲಿ ಅಜ್ಞಾನ ನಷ್ಟವಾದ ಮೇಲೆ ಮತ್ತೆ ಅದು ಬರಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನೋ